श्री गुरुभ्यो नमः। हरि ओम। यत्पदं वेद संवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियःपतिं। मयि स्थितो मदङ्गेषु स्वतन्त्रो व्याप्तवान् हरिः, स विष्णुश्चास्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्कायवृत्तयः, ममैताः इति कर्तारम् उद्देश्यञ्च हरिं स्मरेत्। श्रीगुरुभ्यो नमः। हरिः ओं। हरिः ओं। हरिः ओं। दुर्गाण्यतितरत्याशु पुरुषः पुरुषोत्तमम्, स्तुवन्नामसहस्रेण नित्यं भक्तिसमन्वितः। ನಾವು ಅಪೇಕ್ಷಪಟ್ಟ ನಾನಾ ತರಹದ ಕಾರ್ಯಗಳನ್ನು ಸಾಧಿಸುವುದಕ್ಕೆ ಅನೇಕ ಅಂತಃಶತ್ರುಗಳನ್ನು ಬಹಿಶತ್ರುಗಳನ್ನು ದೂರ ಮಾಡಿ ನಮಗೆ ಅಪೇಕ್ಷಿತವಾದ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಅನೇಕ ದುರ್ಗಗಳು ನಮಗೆ ಅಡ್ಡಿಯಾಗ್ತವೆ. ಆ ನಾನಾ ತರಹದ ದುರ್ಗಗಳನ್ನು ದಾಟಿ ಹೇಗೆ ರಾಜರು ಶತ್ರುರಾಜರ ದುರ್ಗಗಳನ್ನೆಲ್ಲ ದಾಟಿ ಅವರನ್ನು ಸೋಲಿಸಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾರೋ, ಹಾಗೆ ನಮ್ಮದೇ ಆದ ಸಾಮ್ರಾಜ್ಯವನ್ನು ಶತ್ರುಗಳು ಅಪಹಾರ ಮಾಡಿದ್ದಾರೆ. ಪ್ರತಿಯೊಬ್ಬ ಜೀವನ ಸುಖ ಅವನ ಸ್ವರೂಪದಲ್ಲಿಯೇ ಇದೆ. ಅವನ ಬಲ, ಅವನ ವೀರ್ಯ, ಅವನ ಪರಾಕ್ರಮ, ಅವನ ಔದಾರ್ಯ, ಅವನಲ್ಲಿರುವಂತಹ ಎಲ್ಲ ಸದ್ಗುಣಗಳು ಅವನ ಸ್ವರೂಪದಲ್ಲಿಯೇ ಉಂಟು. ಆದರೆ ಅವನದೇ ಆದ ಆ ಸದ್ಗುಣಗಳ ಸಾಮ್ರಾಜ್ಯ, ಅವನದೇ ಆದ ಆನಂದಾನುಭೂತಿಯ ಸಾಮ್ರಾಜ್ಯ ಅವನಿಗೆ ಸಿಗದೇ ಇರುವಂತೆ ಇದನ್ನೇ ವಶಪಡಿಸಿಕೊಂಡು ತಮ್ಮದು ಅಂತನ್ನುವ ರೀತಿಯಲ್ಲಿ ಇವನಿಗೆ ಸಿಗದಿರುವಂತೆ ಮಾಡಿದ ಶತ್ರುಗಳು ಅಂತಃಶತ್ರುಗಳಿದ್ದಾರೆ. ಕಾಮಕ್ರೋಧ ಮೊದಲಾದ ಅಂತಃಶತ್ರುಗಳು ಆ ಎಲ್ಲ ಶತ್ರುಗಳಿಗೆ ವಶನಾದದ್ದಕ್ಕೆ ಇವನ ಸಾಮ್ರಾಜ್ಯದ ಅನುಭೂತಿಯೂ ಇವನಿಗೆ ಬರದಂತೆ ಆಗಿದೆ. ಅಂತಹ ಆ ಎಲ್ಲ ಕಾಮಕ್ರೋಧಾದಿ ಶತ್ರುಗಳನ್ನು ಸೋಲಿಸಿ ಪುನಃ ತನ್ನ ಸ್ವರೂಪದಲ್ಲಿರುವ ಆನಂದದ ಸಾಮ್ರಾಜ್ಯವನ್ನು ಇವನು ಅನುಭವಿಸಬೇಕಾದರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಮಧ್ಯದಲ್ಲಿ ಸಾಕಷ್ಟು ದುರ್ಗಗಳಿವೆ. ಕಾಮಕ್ರೋಧಾದಿಗಳು ಸುಲಭವಾಗಿ ಒಬ್ಬಂಟಿಗರಾಗಿ ಬಂದು ನಮ್ಮನ್ನು ಸೋಲಿಸೋದಿಲ್ಲ. ತಾವು ಕುಳಿತ ಸುತ್ತಲೂ ದುರ್ಗಗಳನ್ನು ಮಾಡಿಕೊಂಡಿವೆ. ಅಂತಹ ನಾನಾ ವಿಧವಾದ ವಿಷಯಗಳ ಆಕರ್ಷಣೆ, ನಾನಾ ತರಹದ ಉದ್ರೇಕಗೊಳಿಸುವ ಪ್ರಸಂಗಗಳು ಇವುಗಳೆಲ್ಲ ಸುತ್ತಮುತ್ತಲೂ ಇರುತ್ತದೆ. ಆ ಎಲ್ಲ ದುರ್ಗಗಳನ್ನು ದಾಟಿ ನಾವು ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕು, ಆ ಶತ್ರುಗಳನ್ನು ಸೋಲಿಸಬೇಕು. ಆಗ ನಮ್ಮ ಸಾಮ್ರಾಜ್ಯವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯ. ಇದು ಪ್ರತಿಯೊಬ್ಬ ಜೀವರಿಗೂ ಸಂಬಂಧಪಟ್ಟದ್ದು. ಇನ್ನು ವಿಶೇಷವಾಗಿ ಕ್ಷತ್ರಿಯರು ಧರ್ಮದ ಸಂಸ್ಥಾಪನೆಗೆ ಬಾಹ್ಯ ಶತ್ರುಗಳನ್ನು, ಹೊರಗಿನ ಶತ್ರುಗಳನ್ನು ದಮನ ಮಾಡಿ ಉತ್ತಮವಾದ ಧರ್ಮದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿದ್ದರೆ ಅನೂಚಾನ ಪರಂಪರೆಯಿಂದ ಪ್ರಾಪ್ತವಾದ ಸತ್ಸಿದ್ಧಾಂತವನ್ನು, ಸನಾತನ ಧರ್ಮವನ್ನು ಸ್ಥಾಪನೆ ಮಾಡಿ ಅದನ್ನು ನಿರಾತಂಕವಾಗಿ ಯಾವುದೇ ವಿಧವಾದ ಅಡೆತಡೆಗಳಿಲ್ಲದೆ ಪ್ರಜೆಗಳು ಆ ಧರ್ಮವನ್ನು ಪರಿಪಾಲನೆ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸಬೇಕಾಗಿದ್ದರೆ ರಾಜರು ಕೂಡ ಶತ್ರುಗಳನ್ನು ಸೋಲಿಸಬೇಕಾಗತ್ತೆ, ಆ ಧರ್ಮದ್ರೋಹಿಗಳನ್ನು ದೂರ ಇಡಬೇಕಾಗತ್ತೆ, ಅವರನ್ನು ಸೋಲಿಸಿ ಈ ಸಾತ್ವಿಕವಾದ ಸಾಮ್ರಾಜ್ಯದ ಸ್ಥಾಪನೆ ಮಾಡುವ ಅಗತ್ಯ ಇದೆ. ಅವರಿಗೂ ಆ ವಿಧವಾದಂತಹ ನಾನಾ ತರಹದ ದುರ್ಗಗಳನ್ನೆಲ್ಲ ದಾಟಿ ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯ ಭಗವಂತನ ನಾಮೋಚ್ಚಾರಣದಿಂದ, ಭಗವಂತನ ನಾಮಸ್ಮರಣದಿಂದ ಬರುತ್ತದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಶ್ರೀಮದ್ ಭಾಗವತದ ಷಷ್ಠಸ್ಕಂಧದಲ್ಲಿ ಇಂದ್ರ
ಅಸುರರ ಮೇಲೆ ದೈತ್ಯರ ಮೇಲೆ ಆಕ್ರಮಣವನ್ನು ಮಾಡಿ ಯುದ್ಧವನ್ನು ಮಾಡಿ ಅವರನ್ನೆಲ್ಲ ಸೋಲಿಸಿ ಪುನಃ ತನ್ನ ಸ್ವರ್ಗದ ಸಾಮ್ರಾಜ್ಯವನ್ನು ತಾನು ಪಡೆದುಕೊಳ್ಳುವುದಕ್ಕೆ, ಇವನದೇ ಸಾಮ್ರಾಜ್ಯವನ್ನು ಅವರು ಕಸಿದುಕೊಂಡದ್ದು, ಅದನ್ನು ಪುನಃ ಇವನು ತಾನು ಮರಳಿ ಪಡೆದು ಅವರೆಲ್ಲರನ್ನು ಸೋಲಿಸಿ ತನಗೂ ತನ್ನವರಿಗೂ ಯಾವುದೇ ಆತಂಕ ಆಗದೇ ಇರೋ ಹಾಗೆ ವಿಜಯಶಾಲಿಯಾಗುವುದಕ್ಕೆ ವಿಶ್ವರೂಪಾಚಾರ್ಯರಿಗೆ ಶರಣು ಹೋಗ್ತಾನೆ. ನಿಜವಾಗಿ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು, ಆದರೆ ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ಬಂದಿರುತ್ತದೆ. ಬ್ರಹ್ಮದೇವರಂತಾರೆ, ಬೃಹಸ್ಪತ್ಯಾಚಾರ್ಯರು ನಿಮ್ಮ ಕುಲಗುರುಗಳು, ದೇವಗುರುಗಳು ಅಂತ ನಾನು ಅವರನ್ನು ಮಾಡಿಟ್ಟಿದ್ದೇನೆ. ಅಂತಹ ಗುರುಗಳಿಗೆ ಸಭಾಮಧ್ಯದಲ್ಲಿ ಬಂದಾಗ ನೀನು ಎದ್ದು ಸ್ವಾಗತ ಮಾಡಿ ಮಾಡಬೇಕಾದ ಸತ್ಕಾರ ಮಾಡದೇ ಇದ್ದದ್ದಕ್ಕೆ ನಿನ್ನ ಮೇಲೆ ಗುರುಗಳಿಗೆ ಕೋಪ ಬಂದಿದೆ. ಆ ಗುರುಗಳ ಕೋಪ ನಿನ್ನ ಈ ಅಧಃಪತನಕ್ಕೆ ಕಾರಣ ಆಗಿದೆ. ಏಷ ವಿಪ್ರಬಲೋದರ್ಕ ಸಂಪ್ರತ್ಯೂರ್ಜಿತ ವಿಕ್ರಮ. ಬಲಿರಾಜನಿಗೆ ಈಗ ಶುಕ್ರಾಚಾರ್ಯರ ಬಲ ಇದೆ, ಅವನಿಗೆ ವಿಶೇಷವಾಗಿ ಗುರುಬಲ ಇದೆ, ನಿನಗೆ ಗುರುಬಲ ಇಲ್ಲ. ಹಾಗಾದರೆ ಈಗ ನೀನು ಬರೀ ಯುದ್ಧವನ್ನು ಆಡಿ ಗೆಲ್ತೇನೆ ಅಂದರೆ ನಡೆಯುವುದಿಲ್ಲ. ಅವನು ಯುದ್ಧಕ್ಕೆ ಬಂದಿದ್ದಾನೆ, ಆದರೆ ಗುರುಬಲ ತೆಗೆದುಕೊಂಡು ಬಂದಿದ್ದಾನೆ. ಅವರಿಂದ ಸ್ವಸ್ತಿ ಪುಣ್ಯಾಹವಾಚನ ಮಾಡಿಸಿಕೊಂಡು ಆಶೀರ್ವಾದ ಪಡೆದು ಆಶೀರ್ವಾದದ ಶಕ್ತಿಯನ್ನು ತುಂಬಿಕೊಂಡು ಬಂದಿದ್ದಾನೆ, ಬರೇ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡು ಬಂದಿಲ್ಲ. ನೀನು ಅದೇ ಸಮಯಕ್ಕೆ ಗುರುಗಳಿಗೆ ಅವಮಾನ ಮಾಡಿ ಅವರ ತಿರಸ್ಕಾರವನ್ನು ಮಾಡಿ ಅವರ ಶಾಪಕ್ಕೆ ಗುರಿಯಾಗಿ ನೀನು ಹತಪ್ರಭನಾಗಿ ಕಾಂತಿಯನ್ನು ಕಳೆದುಕೊಂಡು ನೀನಿದ್ದೀಯ. ಈ ಪ್ರಸಂಗದಲ್ಲಿ ಯುದ್ಧದೊಳಗೆ ನಿನಗೆ ಪರಾಜಯ ನಿಶ್ಚಿತ, ಯುದ್ಧವಾಡೋ ಸಾಹಸನೇ ಮಾಡಬೇಡ, ಅವನಿಗೆ ಸಿಂಹಾಸನ ಬಿಟ್ಟುಕೊಟ್ಟು ನೀನು ಹೋಗಿಬಿಡು ಅಂತ ಹೇಳ್ತಾರೆ ಬ್ರಹ್ಮದೇವರು. ಹಾಗಾದರೆ ಮುಂದೇನು ಗತಿ? ಆಗ ವಿಶ್ವರೂಪಾಚಾರ್ಯರನ್ನು ಗುರುಗಳು ಅಂತ ಸ್ವೀಕಾರ ಮಾಡಿ ಆ ವಿಶ್ವರೂಪಾಚಾರ್ಯರಿಂದ ರಕ್ಷಣೆಯನ್ನು ಪಡೆದು ಆಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಏನವರ ರಕ್ಷಣೆ ಮಾಡಿದ್ದು ವಿಶ್ವರೂಪಾಚಾರ್ಯರು? ನಾರಾಯಣ ವರ್ಮ ಅಂತ ನಾರಾಯಣ ಕವಚವನ್ನು ತೊಡಿಸಿದರು. ನಾರಾಯಣ ಕವಚ ಅಂತ ಏನೋ ಒಂದು ಭಾರೀ ಕವಚವನ್ನು ಉಕ್ಕಿನ ಕವಚ ಮಾಡಿ ಅದಕ್ಕೊಂದು ನಾರಾಯಣ ಅಂತ ಹೆಸರಿಟ್ಟ ಕವಚ ಅಲ್ಲ ಅದು. ಬೇರೆ ಬೇರೆ ತರಹದ ಮಷಿನ್ಗಳಿಗೆ ಬೇರೆ ಬೇರೆ ವ್ಯಕ್ತಿಗಳ ಹೆಸರಿಟ್ಟ ಹಾಗೆ ಇದೊಂದು ತರಹದ ಭಾರೀ ಗಟ್ಟಿಯಾದಂತಹ ಸ್ಪೆಷಲ್ಲಾದ ಕವಚ, ಅದಕ್ಕೆ ನಾರಾಯಣ ಅಂತ ಸುಮ್ಮನೆ ಹೆಸರಿಟ್ಟಿದ್ದರು. ಅಂಥ ಯಾವುದೋ ಒಂದು ಕಬ್ಬಿಣದ ಕವಚವನ್ನು ಇವನು ಮ್ಯಾನುಫ್ಯಾಕ್ಚರ್ ಮಾಡಿ ಅದರೊಳಗೆ ಸ್ಪೆಷಲಿಸ್ಟ್ ಆದಂತಹ ವಿಶ್ವರೂಪ ಅದನ್ನು ತೊಡಿಸಿ ಕಳಿಸಿದ ಅಂತಲ್ಲ, ಅವನೇನು ಮಾಡಿದ್ದಲ್ಲ, ಇದೇ ಭಗವಂತನ ನಾಮಗಳನ್ನೇ, ಪರಮಾತ್ಮನ ನಾನಾ ವಿಧವಾದ ರೂಪಗಳನ್ನು ಅವನ ನಾಮಸ್ಮರಣ ಪೂರ್ವಕವಾಗಿ ನಿನ್ನ ಇಂತಿಂಥ ಅಂಗಗಳಿಗೆ ಪರಮಾತ್ಮನ ಇಂತಿಂತಹ ರೂಪಗಳು ರಕ್ಷಕವಾಗಿರಲಿ ಎಂಬುದಾಗಿ ಪ್ರಾರ್ಥಿಸಿದ್ದಾರಷ್ಟೇ. ಹರಿರ್ ವಿದಧ್ಯಾನ್ ಮಮ ಸರ್ವರಕ್ಷಂ. ಪರಮಾತ್ಮನ ಅನೇಕ ರೂಪಗಳಿವೆ, ಹರಿ, ನರಸಿಂಹ, ಧನ್ವಂತರಿ ಮೊದಲಾದ ನಾನಾ ತರಹದ ರೂಪಗಳಿವೆ. ಆ ವಿವಿಧ ರೂಪಗಳಿಂದ ಪರಮಾತ್ಮನನ್ನ ಒಳಗೆ ಹೊರಗೆ ಸುತ್ತಮುತ್ತ ಇದ್ದು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಆ ಪರಮಾತ್ಮನ ಸ್ಮರಣ ಮಾಡಿ ನಾಮಗಳ ಉಚ್ಚಾರಣೆ ಮಾಡಿ ಆ ನಾಮ ಪ್ರತಿವಾದ್ಯವಾದ ಭಗವದ್ ರೂಪಗಳು ಇವನಿಗೆ ರಕ್ಷಕವಾಗಿರಲಿ ಅಂತ ಪ್ರಾರ್ಥಿಸಿ ಆ ಪರಮಾತ್ಮನ ರೂಪಗಳೇ ಕವಚವಾಗುವ ರೀತಿಯಲ್ಲಿ, ನಾರಾಯಣನ ಅನಂತ ರೂಪಗಳೇ ಇವನಿಗೆ ಕವಚವಾಗುವ ರೀತಿಯಲ್ಲಿ ಪ್ರಾರ್ಥಿಸಿ ಕಳಿಸಿದ್ದು. ಅದರಿಂದಲೇ ಇಂದ್ರದೇವರು ವಿಜಯಶಾಲಿಗಳಾದದ್ದು. ಹಾಗಾದರೆ ವಿಜಯವನ್ನು ಸಾಧಿಸಬೇಕಾದರೆ ಬಾಹ್ಯ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವುದಕ್ಕೂ ಕೂಡ ಕೇವಲ ನಾರಾಯಣನ ನಾಮೋಚ್ಚಾರಣ, ನಾರಾಯಣನ ಸ್ಮರಣೆ ಇದು ಸಾಕು ಅಂತನ್ನುವ ಈ ವಿಷ್ಣು ಸಹಸ್ರನಾಮದ ಫಲಶ್ರುತಿಯಲ್ಲಿ ವೇದವ್ಯಾಸದೇವರು ಹೇಳುವ ಮಾತನ್ನು ಶ್ರೀಮದ್ಭಾಗವತದ ಕಥೆಯಲ್ಲಿ ನಾವು ಪ್ರತ್ಯಕ್ಷವಾಗಿ ಅದನ್ನು ಸದೃಷ್ಟಾಂತವಾಗಿ ತಿಳಿಯಬಹುದು. ಅಂತಹ ಅದ್ಭುತವಾದ ಕವಚ ಅದು ನಾರಾಯಣನ ನಾಮದ ಕವಚ. ದುರ್ಗಾಣ್ಯತಿತರತ್ಯಾಶು ಪುರುಷ ಪುರುಷೋತ್ತಮಂ. ಮುಂದೆ ಪುನಃ ಅಸುರರ ಜೊತೆಗೆ ಮತ್ತೊಮ್ಮೆ ಯುದ್ಧ ಆಗುವಾಗ ನಾನಾ ವಿಧವಾದ ಮಾಯೆಗಳನ್ನು ಸೃಷ್ಟಿ ಮಾಡುತ್ತಾರೆ. ನಾನಾ ವಿಧವಾದ ಮಾಯೆಗಳನ್ನು ಸೃಷ್ಟಿ ಮಾಡಿದಾಗ ಇವರಿಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ದೇವತೆಗಳಿಗೆ. ಅಸುರರು ಮಹಾ ಮಾಯಾವಿಗಳು, ಮಾಯಾವಿದ್ಯೆ ಅವರಿಗೆ ಬಹಳ. ಹೀಗಾಗಿ ವಿವಿಧ ಮಾಯೆಗಳನ್ನು ಸೃಷ್ಟಿ ಮಾಡಿ ಇದ್ದಕ್ಕಿದ್ದಾಗೆ ಸಿಂಹ, ಹುಲಿ, ಕರಡಿ ಏನೇನೋ ಸೃಷ್ಟಿ ಮಾಡೋದು, ಬೆಂಕಿಯನ್ನು ಸೃಷ್ಟಿ ಮಾಡೋದು, ಗೊತ್ತಿಲ್ಲದೆ ಎಲ್ಲಿ
ಯಾರೂ ಎದುರಿಗಿಲ್ಲ, ಬಾಣಗಳು ಬೀಳಬೇಕು, ಹಿಂಸ್ರ ಪಶುಗಳೆಲ್ಲ ಬರಬೇಕು ಮೈ ಮೇಲೆ ದಂಡೆತ್ತಿ. ಆ ರೀತಿಯ ವಿಚಿತ್ರ ಮಾಯಾ ಸೃಷ್ಟಿಯನ್ನು ಅವರು ಮಾಡ್ತಾ ಯುದ್ಧ ಮಾಡಿದಾಗ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ ದೇವತೆಗಳಿಗೆ. ಆಗ ಮಾಡಿದ್ದು ಒಂದೇ, ಒಂದು ಸ್ವಲ್ಪ ಹೊತ್ತು ದಿಗ್ಭ್ರಾಂತರಾಗ್ತಾರೆ, ಆಮೇಲೆ ಒಳಗಿನ ಜ್ಞಾನ ಜಾಗೃತವಾಗ್ತದೆ. ಯಾಕಿಷ್ಟು ನಾವು ದಿಗ್ಭ್ರಾಂತರಾಗಿದ್ದೇವೆ? ಎಲ್ಲ ಮಾಯೆಗಳನ್ನು ನಾಶ ಮಾಡುವಂತಹ, ಈ ಎಲ್ಲ ಮಾಯೆಗಳನ್ನು ನಿರಸನ ಮಾಡುವ ಸ್ವತಂತ್ರವಾದ ತನ್ನ ಶಕ್ತಿ ಎಂಬ ಮಾಯೆಯನ್ನು ಪಡೆದ ಮಾಯಾವಿಯಾದ ಭಗವಂತ ಇದ್ದಾನೆ. ಮಾಯಾವಿ ಪರಮಾನಂದಂ, ಅಂತಹ ಮಹಾಮಾಯಾವಿ ಮಾಯೇಶನಾದ ಪರಮಾತ್ಮ ಇದ್ದಾಗ ನಾವ್ಯಾಕೆ ಹೆದರಬೇಕು ಅಂತ ಭಗವಂತನ ಸ್ಮರಣೆ ಮಾಡಿದ್ದಾರೆ. ಕೇವಲ ಹರಿಸ್ಮರಣ ಮಾಡಿದ್ದೇ ತಡ ಇದ್ದಕ್ಕಿದ್ದಂತೆ ಎಲ್ಲ ಮಾಯೆಗಳು ದೂರ ಆಗಿವೆ. ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ, ಎಲ್ಲ ವಿಧವಾದಂತಹ ವಿಪತ್ತುಗಳು, ಎಲ್ಲ ವಿಧವಾದ ಮಾಯೆಗಳು ದೂರ ಆಗಿವೆ. ನಿಶ್ಚಿಂತವಾಗಿ ಧೈರ್ಯದಿಂದ ಯುದ್ಧವನ್ನಾಡಿ ಮತ್ತೆ ವಿಜಯಶಾಲಿಗಳಾಗಿದ್ದಾರೆ ದೇವತೆಗಳು ಅನ್ನುವ ಮಾತು ಪುನಃ ಶ್ರೀಮದ್ಭಾಗವತದಲ್ಲಿ ಅಷ್ಟಮಸ್ಕಂಧದಲ್ಲಿ ಬರುತ್ತದೆ. ಹೀಗೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರಿಂದ ಅಂತಃಶತ್ರುಗಳನ್ನೂ ಗೆಲ್ಲಬಹುದು, ಬಾಹ್ಯ ಶತ್ರುಗಳನ್ನು ಗೆದ್ದು ವಿಜಯವನ್ನು ಸಾಧಿಸಬಹುದು ಅಂತನ್ನುವ ಮಾತನ್ನು ನಾವು ಮಹಾಭಾರತ ರಾಮಾಯಣಗಳ ಕಥೆಯಲ್ಲಿ ತಿಳಿಯುತ್ತೇವೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಬೇಕಾಗಿದೆ ಎನ್ನುವುದಕ್ಕೆ ಸಹಸ್ರನಾಮಗಳ ವಿಶೇಷ ಅರ್ಥಾನುಸಂಧಾನಪೂರ್ವಕ ಪಠನವನ್ನು ಮಾಡಬೇಕು. ನಿನ್ನೆ ದಿವಸ ಪರಮಾತ್ಮ ಅವ್ಯಯನಾದ ನಿಧಿ ಅಂತ ತಿಳಿದಿದ್ದೇವೆ. ನಂತರ ಸಂಭವೋ ಭಾವನೋ ಭರ್ತ, ಸಂಭವ ದೇವರನ್ನು ಸಂಭವ ಅಂತ ಕರೆದಿದ್ದಾರೆ. ಸಂಭವ ಎಂಬ ಶಬ್ದ ಬಹಳ ಸುಂದರವಾದದ್ದು. ಜೀವನದಲ್ಲಿ ಮನುಷ್ಯ ತನ್ನ ಮುಂದೆ ಬರುವ ಭವಿಷ್ಯ, ತನಗಾಗುವ ಸುಖ, ತನಗಾಗುವ ದುಃಖ, ಇವುಗಳನ್ನೆಲ್ಲ ತಿಳಿಯಬೇಕಾಗಿದ್ದರೆ ತನ್ನ ತನ್ನ ಗ್ರಹಗತಿಯನ್ನು ನೋಡಿಕೊಂಡು ತಿಳಿದುಕೊಳ್ತಾನೆ. ಅವನವನ ಜನ್ಮ ನಕ್ಷತ್ರ, ರಾಶಿ, ಇವುಗಳಿಗೆ ತಕ್ಕಂತೆ ಅವನ ಮುಂದಿನ ಜೀವನದ ಭವಿಷ್ಯವನ್ನು ಸರಿಯಾದ ಅಧ್ಯಯನ ಮಾಡಿದಂತಹ, ತಿಳುವಳಿಕೆ ಇರುವ ಅನುಭವಸ್ಥರಾದ ಜ್ಯೋತಿಷಿಗಳು ಅದನ್ನು ತಿಳಿಸಿಕೊಡ್ತಾರೆ. ಅದೊಂದು ಭಗವಂತನ ಅದ್ಭುತವಾದಂತಹ, ಬಹಳ ದೊಡ್ಡದಾದಂತಹ ಶಕ್ತಿ ಅದು. ಯಾಕೆ ಅಂತ ಆಲೋಚನೆ ಮಾಡಿದರೆ, ಇಂತಹ ಗ್ರಹ, ಇಂತಹ ನಕ್ಷತ್ರ, ಇಂತಹ ರಾಶಿಯಲ್ಲಿ ಇದ್ದವರಿಗೆ ಈ ತರಹದ ಫಲ ಇದೆ ಅಂತ ಜ್ಯೋತಿಷ್ಯ ಹೇಳುತ್ತದೆ. ವ್ಯಕ್ತಿಗಳು ಅದನ್ನು, ಜ್ಯೋತಿಷ್ಯ ಹೇಳುವ ವ್ಯಕ್ತಿಗಳು ಈ ರೀತಿ ಫಲವನ್ನು ಸರಿಯಾಗಿ ತಿಳಿದವರು ಹೇಳಬೇಕು. ಗೊತ್ತಿಲ್ಲದೆ ಹೇಳಿದರೆ ಕೆಲವು ಹೆಚ್ಚು ಕಡಿಮೆ ಆಗತ್ತೆ. ಇವರು ಹೇಳೋ ಟೈಮು ಸರಿಯಾಗಿ ಹೇಳಿರಬೇಕು, ಕುಂಡಲಿ ಸರಿ ಇರಬೇಕು, ಹೇಳುವವರು ಸರಿಯಾಗಿ ಅಭ್ಯಾಸ ಮಾಡಿರಬೇಕು, ಅನುಭವ ಇರಬೇಕು. ಹಾಗಿದ್ರೆ ಮಾತ್ರ ಸರಿಯಾಗಿ ಹೇಳ್ತಾರೆ. ಯಾವಾಗ ಮದುವೆ ಆಗ್ತದೆ, ಎಂಥ ಮದುವೆ ಆಗ್ತದೆ, ಎಷ್ಟು ಮಕ್ಕಳಾಗ್ತಾರೆ, ಅವರು ಹೇಗಿರ್ತಾರೆ, ಅವರ ಭವಿಷ್ಯ ಏನು, ಇವನ ತಂದೆ ಹೇಗಿದ್ದರು, ಸುತ್ತಮುತ್ತ ಹೇಗಿದೆ, ಇವನ ಕೆಲಸ ಏನು, ಎಲ್ಲವನ್ನೂ ತಿಳಿಸ್ತಾರೆ. ಇವನೇನು ಹೇಳಬೇಕಾಗಿಲ್ಲ. ಹಾಗಾದರೆ ಆ ವ್ಯಕ್ತಿಯ ಪೂರ್ವ ಅಪರ, ಅವನ ಹಿಂದೆ ಮುಂದೆ, ಅವನ ಬಂಧು ಬಳಗ, ಅವನ ಸಂತತಿ, ಅವನ ಎಲ್ಲ ವಿಧವಾದ ಯಶಸ್ಸು ಅಪಯಶಸ್ಸು ಎಲ್ಲವನ್ನೂ ತಿಳಿಸುವ ರೀತಿಯಲ್ಲಿ ಅವರು ಸೂಚನೆಯನ್ನು ನೀಡಬೇಕಾಗಿದ್ದರೆ ಆ ಗ್ರಹ ನಕ್ಷತ್ರ ರಾಶಿಗಳಲ್ಲಿ ಹುಟ್ಟಿದಂತಹ ಆ ವ್ಯಕ್ತಿಗೆ ಅದೇ ತರಹದ ಫಲ ಸರಿಯಾಗಿ ಇರಬೇಕಾಗಿದ್ದರೆ, ಅಂಥವರು ಎಷ್ಟು ಜನ ಅದೇ ಕ್ಷಣದಲ್ಲಿ ಹುಟ್ಟಿದವರು ಇರ್ತಾರೆ ಅಂತ ಆಲೋಚನೆ ಮಾಡಿ. ಅಷ್ಟೆಲ್ಲ ಜನರಿಗೂ ಆ ತರಹದ ಭವಿಷ್ಯ ಸರಿಯಾಗಿ ಹೊಂದುತ್ತಾ ಇರಬೇಕು. ಅಂದರೆ ಜೀವರಾಶಿಗಳು ಒಂದು 50, 100, 1000 ಇಲ್ಲಲ್ಲ, ಅನಂತ ಜೀವರಾಶಿಗಳಿದ್ದಾರೆ. ಅಷ್ಟು ಜನರ ಪೈಕಿ ಒಂದು ಕ್ಷಣದಲ್ಲಿ, ಒಂದು ಸೆಕೆಂಡಿನೊಳಗೆ ಏಕಕಾಲಕ್ಕೆ 100,000 ಜನ ಹುಟ್ಟಿದ್ದಾರೆ ಅಂತ ಊಹೆ ಮಾಡಿ, ಹೆಚ್ಚು ಹುಟ್ಟಿರ್ಬೋದು. ಆ 100,000 ಜನ ಆ ಸೆಕೆಂಡಿಗೆ ಹುಟ್ಟಿದರೆ ಸರಿಯಾಗಿ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ಅವರಿಗೆ ಫಲ ಕೊಡಬೇಕು. ಆದರೆ ಅವರವರ ಕರ್ಮಗಳಿಗೆ ತಕ್ಕ ಹಾಗೆ ತಾನು ಏನು ಫಲ ಕೊಡಬೇಕಾಗಿದೆ, ಆ ಕೊಡುವ ಫಲವನ್ನು ಪ್ರಿಡಿಕ್ಟ್ ಮಾಡುವ ರೀತಿಯಲ್ಲಿ
ಸರಿಯಾಗಿ ಅದೇ ಮೊಮೆಂಟಿಗೆ ಅವರು ಹುಟ್ಟಬೇಕು, ಇಲ್ಲದೇ ಪ್ರಿಡಿಕ್ಷನ್ ಮಾಡೋ ತಪ್ಪಾಗ್ತದೆ. ಇದನ್ನು ಜೋಡಣೆ ಮಾಡುವವರು ಯಾರು? ಅನಂತ ಜೀವರಾಶಿಗಳಲ್ಲಿ ಲಕ್ಷ ಲಕ್ಷ ಜೀವರಾಶಿಗಳನ್ನು ಈ ಕ್ಷಣದಲ್ಲಿ ಹುಟ್ಟಿಸ್ತಾನೆ, ಇನ್ನು ಲಕ್ಷಾಂತರ ಜೀವರಾಶಿಗಳು ಮುಂದಿನ ಕ್ಷಣದಲ್ಲಿ ಹುಟ್ಟುತ್ತಾರೆ. ಹಾಗಾದರೆ ಅದಕ್ಕೆ ತಕ್ಕ ಹಾಗೆ ಅವರ ಭವಿಷ್ಯ ಬದಲಾಗ್ತಾ ಹೋಗ್ತದೆ. ಹಾಗಾದರೆ ಈ ಕ್ಷಣದಲ್ಲಿ ಹುಟ್ಟಿದಾಗ ಏನೊಂದು ತರಹದ ಸುಖ ದುಃಖ ಯಶಸ್ಸು ಅಪಯಶಸ್ಸು ಮೊದಲಾದ ಭವಿಷ್ಯ ಹೇಳಬೇಕೋ ಅದೇ ತರಹದ ಲಕ್ಷಾಂತರ ಜೀವರಾಶಿಗಳನ್ನು ಸರಿಯಾಗಿ ಹೊಂದಿಸಿ ಆ ಕ್ಷಣಕ್ಕೆ ಹುಟ್ಟಿಸ್ತಾನೆ. ಹೊಂದಿಸೋದು ಅಂದ್ರೇನು? ಆ ಕ್ಷಣದಲ್ಲಿ ಅನೌನ್ಸ್ ಮಾಡಿ ಅವರನ್ನೆಲ್ಲ ಕರೆಯೋದಾದು ಎಂದಿನಿಂದ ಸರಿಯಾಗಿ ಅದರ ಪೂರ್ವಾಲೋಚನೆ ಆಗಿರಬೇಕು. ಅವನು ಸ್ವರ್ಗದಿಂದ ಇಳಿದು ಬಂದು ಮಳೆಯಲ್ಲಿ ಬರಬೇಕು, ಕಾಳಿನೊಳಗೆ ಬರಬೇಕು, ತಂದೆಯ ಹೊಟ್ಟೆಯಲ್ಲಿ ಹೋಗಬೇಕು, ತಾಯಿಯ ಹೊಟ್ಟೆಯಲ್ಲಿ ಹೋಗಬೇಕು, 9 ತಿಂಗಳಲ್ಲಿರಬೇಕು. ಅಲ್ಲಿಂದ ಹುಟ್ಟಿ ಬರೋ ಕ್ಷಣ ಅದು ಸರಿಯಾಗಿ ಒಂದಾಗಿರಬೇಕು. ಈ ಲಕ್ಷ ಜನರದು 9 ತಿಂಗಳ ಹಿಂದೆಯೇ ಅಷ್ಟು ಆಗಿರಬೇಕು, ಕೆಲವ್ರದ್ದು 7 ತಿಂಗಳ ಹಿಂದೆ ಆದರೂ ಆಗಿರಬಹುದು, ಆದರೆ ಈ ಕ್ಷಣಕ್ಕಂತೂ ಅದು ಸರಿಯಾಗಿ ಹೊಂದಬೇಕು. ಆ ರೀತಿಯಲ್ಲಿ ವ್ಯವಸ್ಥೆಯನ್ನು ದೇವರು ಮಾಡಬೇಕಾಗಿದ್ದರೆ ಆ ಭಗವಂತನ ಅದ್ಭುತವಾದಂತಹ ವ್ಯವಸ್ಥೆಯನ್ನು ನಾವು ತಿಳಿಯಬಹುದು. ಅದಕ್ಕಂತಾರೆ ಸಮ್ಯಕ್ ಭಾನಿ ವರ್ತಯತಿ ಇತಿ ಸಂಭವ. ಭ ಅಂದರೆ ನಕ್ಷತ್ರಗಳು. ಸಮ್ಯಕ್ ಭಾನಿ ವರ್ತಯತಿ ಇತಿ ಸಂಭವ. ಎಲ್ಲ ವಿಧವಾದ ನಕ್ಷತ್ರಗಳನ್ನು ಸರಿಯಾಗಿ, ಎಲ್ಲ ನಕ್ಷತ್ರ ರಾಶಿಗಳನ್ನು ಸರಿಯಾಗಿ ಪ್ರೇರಿಸುವವನು, ಅದಕ್ಕೆ ತಕ್ಕಂತೆ ಎಲ್ಲರ ಸಂಭವ ಅಂದರೆ ಉತ್ಪತ್ತಿ, ಅದನ್ನು ಜೋಡಿಸುವವನು ಭಗವಂತ. ಸಂಭವ ಉತ್ಪತ್ತಿ, ಅದಕ್ಕೆ ನಿಯಾಮಕನೂ ದೇವರೇ. ಆ ಉತ್ಪತ್ತಿಗೆ ತಕ್ಕಂತೆ ಸಂಭವ ಸಮ್ಯಕ್ ಭಾನಿ ವರ್ತಯತಿ ಇತಿ ಸಂಭವ. ಭ ಅಂದರೆ ನಕ್ಷತ್ರ. ಎಲ್ಲ ನಕ್ಷತ್ರಗಳನ್ನು, ಎಲ್ಲ ರಾಶಿಗಳನ್ನು ಸರಿಯಾಗಿ ತನ್ನದೇ ಆದ ಶಾಸನದೊಳಗೆ ಅವುಗಳನ್ನು ಓಡಾಡಿಸುವವನು, ಅವುಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಂಡವನು. ಈ ಕಡೆಗೆ ಉತ್ಪತ್ತಿಯೂ ಅವನ ವಶ, ಈ ಕಡೆಗೆ ರಾಶಿಗಳು ನಕ್ಷತ್ರಗಳು ಅವನ ವಶ. ಅವುಗಳೆರಡನ್ನೂ ಸರಿಯಾಗಿ ಜೋಡಿಸಿ ಆ ನಕ್ಷತ್ರ ರಾಶಿಗಳಲ್ಲಿ ಹುಟ್ಟಿದ ವ್ಯಕ್ತಿಗೆ ಸರಿಯಾಗುವ ರೀತಿಯಲ್ಲಿ ಭವಿಷ್ಯವನ್ನು ಸೂಚನೆ ಮಾಡೋ ಹಾಗೆ ವ್ಯವಸ್ಥೆಯನ್ನು ದೇವರು ಮಾಡಿಟ್ಟಿದ್ದಾನೆ. ಈ ಕಡೆಗೆ ಜ್ಯೋತಿಷ್ಯ ಶಾಸ್ತ್ರ ಪ್ರವರ್ತಕನೂ ದೇವರೇ, ಆ ನಕ್ಷತ್ರಾದಿಗಳಿಗೆ ಪ್ರವರ್ತಕನೂ ಭಗವಂತನೇ, ಎಲ್ಲರ ಉತ್ಪತ್ತಿಗೆ ಕಾರಣನೂ ಪರಮಾತ್ಮನೇ. ಮೂರನ್ನೂ ಸರಿಯಾದ ರೀತಿಯಲ್ಲಿ ಹೊಂದಿಸುವಂತಹ ಅತ್ಯದ್ಭುತವಾದಂತಹ ಪರಮಾತ್ಮನ ಕೌಶಲ. ಅದಕ್ಕೇನು ಮಾಡಲಿಕ್ಕೆ ಸಾಧ್ಯ ಇದೆ? ತೇ ನಮಃ ಕೌಶಲಾಯ ಅಷ್ಟೇ, ಅನಂತ ನಮನಗಳನ್ನು ಸಲ್ಲಿಸಬೇಕೇ ಹೊರತು ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಹೇಗೆ ಹೊಂದಿಸಬಹುದು ದೇವರು ಅಂತ ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ, ಆದರೆ ಪರಮಾತ್ಮ ಅದನ್ನು ಮಾಡ್ತಾನೆ. ಇದು ಪರಮಾತ್ಮನ ಅತ್ಯದ್ಭುತವಾದಂತಹ ಲೀಲೆ. ಆದರೆ ಶ್ರೀಮನ್ ಮಹಾಭಾರತ ಹೇಳುವಂತೆ ಇದರರ್ಥ, ಹಾಗಾದರೆ ನಕ್ಷತ್ರ ರಾಶಿಗಳಿಗೆ ತಕ್ಕಂತೆ ನಮ್ಮ ಭವಿಷ್ಯ ಆಗತ್ತೆ ಅಂದರೆ ನಮ್ಮ ಕರ್ಮಗಳಿಗೇನು ಸಂಬಂಧ ಇಲ್ಲ ಅಂತ ತಿಳ್ಕೋಬೇಡಿ. ಉಮಾದೇವಿಯರು ರುದ್ರದೇವರಿಗೆ ಪ್ರಶ್ನೆ ಕೇಳಿದಾಗ ರುದ್ರದೇವರು ಉತ್ತರ ಕೊಡ್ತಾರೆ, ಇವುಗಳು ಸೂಚಕ ಅಷ್ಟೇ, ಏನಾಗತ್ತೆ ನಿನಗೆ ಅಂತ ಮೊದಲಿಗೇನೆ ಸೂಚನೆ ಕೊಟ್ಟು ಏನಾದರೂ ಅದಕ್ಕೆ ಪ್ರಾಯಶ್ಚಿತ್ತ ಉಪಾಯ ಮಾಡಿಕೊಂಡು ಸರಿಯಾದ ಒಂದು ದಾರಿಯನ್ನು ಕಂಡುಕೊಳ್ಳುವುದಕ್ಕಷ್ಟೇ ಜ್ಯೋತಿಷ್ಯರ ಉಪಯೋಗವೇ ಹೊರತು ನಕ್ಷತ್ರಗಳೇ ನಮ್ಮ ಭವಿಷ್ಯವನ್ನು ಮಾಡುವವುಗಳಲ್ಲ. ನಮ್ಮ ಭವಿಷ್ಯಗಳಿಗೆ ನಿರ್ಮಾಪಕವಾದವುಗಳು ನಕ್ಷತ್ರಗಳಲ್ಲ, ರಾಶಿಗಳಲ್ಲ. ಹಾಗಾದರೆ ಯಾವುದು? ನಮ್ಮ ಕರ್ಮಗಳೇ. ಇಂತಹ ಕರ್ಮಗಳನ್ನು ಮಾಡಿದ ವ್ಯಕ್ತಿಯನ್ನು ಇಂತಹ ರಾಶಿಯಲ್ಲಿ ಹುಟ್ಟಿಸಬೇಕು ಅನ್ನೋದನ್ನು ದೇವರು ನೋಡ್ತಾನೆ ಹೊರತು ಅವನು ಮಾಡಿದ ಕರ್ಮಗಳಿಗೆ ಅವನು ಫಲ ಅನುಭವಿಸೋದು. ಅದಕ್ಕೆ ಸೂಚಕವಾಗುವುದರ ರಾಶಿ. ಏನೋ ಒಂದು ದೊಡ್ಡದಾದ ಅನಾಹುತ ಆಗಿರುತ್ತದೆ, ಮುಂದೆ ಆಕ್ಸಿಡೆಂಟ್ ಆಗಿರುತ್ತದೆ, ಅಥವಾ ಬಹಳ ಮಳೆಯಾಗಿ ಬ್ರಿಡ್ಜು ಮೇಲೆ ನೀರು ಬಂದಿರಬಹುದು, ಅಥವಾ ಬ್ರಿಡ್ಜೇ ಕುಸಿದು ಬಿದ್ದಿರಬಹುದು, ಏನೋ ಅನಾಹುತ ಆಗಿದೆ ಎನ್ನುವುದಕ್ಕೋಸ್ಕರ ರೆಡ್ ಸಿಗ್ನಲ್ ಹಾಕ್ತಾರೆ. ಕೆಂಪು ಸಿಗ್ನಲ್ ಬಂದ ಕ್ಷಣಕ್ಕೆ ಟ್ರೇನು ಬಸ್ಸು ನಿಂತು ಬಿಡ್ತವೆ. ಯಾಕೆ ನಿಂತು? ಕೆಂಪು ಬಂದದ್ದಕ್ಕೆ ನಿಂತು ಅಂದರೆ ಕೆಂಪಿದ್ದದ್ದಕ್ಕೆ ನಿಂತಿದ್ದಲ್ಲ, ಅದು ಮುಂದೆ ಆಕ್ಸಿಡೆಂಟ್ ಆಗಿದೆ ಅನ್ನುವುದಕ್ಕೆ ನಿಂತದ್ದು, ಮುಂದೆ ಬ್ರಿಡ್ಜ್ ಕುಸಿದಿದೆ ಅನ್ನೋದಕ್ಕೆ ನಿಂತದ್ದು, ಮಾರ್ಗ ಸರಿ ಇಲ್ಲ ಅನ್ನುವುದಕ್ಕೆ ನಿಂತದ್ದು, ಅಥವಾ ಡಕಾಯಿತರು ಬಂದಿದ್ದಾರೆ ಅಂತ ಅನ್ನುವುದಕ್ಕೆ ಪೊಲೀಸರು ನಿಂದಿರಿಸಿರ್ತಾರೆ. ಹಾಗಾದರೆ ಆ ಕೆಂಪು ಬಟ್ಟೆ ತೋರಿಸಿದ್ದೋ ಅಥವಾ ಕೆಂಪು ಲೈಟ್ ಹಾಕಿದ್ದೋ ಅದು ನಿಲ್ಲುವುದಕ್ಕೆ ಕಾರಣ ಅಲ್ಲ. ನಿಲ್ಲುವುದಕ್ಕೆ ಕಾರಣ ಬೇರೆ ಇದೆ, ಆದರೆ ಆ ಕಾರಣವನ್ನು ಸೂಚನೆ ಮಾಡುವುದಕ್ಕೆ ಒಂದು ಕೆಂಪು, ಹೋಗಬಹುದು ಅಂತ ಸೂಚನೆ ಮಾಡುವುದಕ್ಕೆ ಹಸರು. ಹಸರು ಎಳೆಯುವುದಲ್ಲ, ಕೆಂಪು ತಳ್ಳುವುದಲ್ಲ, ಆದರೆ ಮುಂದಾಗುವ ಅನಾಹುತ ಅಥವಾ ಮುಂದಿರುವಂತಹ ವ್ಯವಸ್ಥೆಯನ್ನು ಸೂಚನೆ ಮಾಡುವುದಕ್ಕೆ ಇರುವ
ಸೂಚಕಗಳಷ್ಟೇ. ಆ ಕೆಲಸವನ್ನು ಮಾಡುತ್ತವೆ ಗ್ರಹಗಳು. ಗ್ರಹಗಳೇ ನಮ್ಮ ಭವಿಷ್ಯಕ್ಕೆ ನಿರ್ಮಾಪಕ ಅಲ್ಲ, ನಾವು ಮಾಡಿದ ಕರ್ಮ ಕರ್ಮಗಳಿಗೆ ತಕ್ಕಂತೆ ಫಲ ಕೊಡುವಂತಹ ಫಲಪ್ರದನಾದ ಭಗವಂತ ಆ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಕೊಡ್ತಾನೆ. ಇವನು ಕೆಟ್ಟ ಕರ್ಮ ಮಾಡಿದರೆ ದುಃಖ ಆಗ್ತದೆ, ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಸುಖವಾಗತ್ತೆ. ಆರೋಗ್ಯ, ಆಯುಷ್ಯ, ಸುಖ, ಸಂಪತ್ತು ಎಲ್ಲದಕ್ಕೂ ಅವನ ಕರ್ಮಗಳೇ ಕಾರಣ. ಆ ಕರ್ಮಗಳಿಗೆ ಸೂಚಕವಾಗುವುದು ಈ ಗ್ರಹಗಳು. ಹಾಗಾದರೆ ಈ ಕಡೆಗೆ ಕರ್ಮಗಳು, ಅವನ ಅನಂತ ಜೀವರಾಶಿಗಳು, ಒಬ್ಬೊಬ್ಬರ ಅನಂತ ಕರ್ಮಗಳೇನಿವೆ, ಅದರಲ್ಲಿ ಎಷ್ಟು ಕರ್ಮಗಳನ್ನು ಅವನು ಭೋಗಿಸಿಯಾಗಿದೆ, ಅದನ್ನು ಬಿಡಬೇಕು, ಇನ್ನೆಷ್ಟು ಭೋಗಿಸಬೇಕಾಗಿದೆ ಈ ಜನ್ಮದಲ್ಲಿ, ಆ ಕರ್ಮಗಳನ್ನು ಅವನು ಎಷ್ಟು ಭೋಗಿಸಬೇಕು, ಇನ್ನು ಮುಂದೆ ಅನಂತ ಜನ್ಮದಲ್ಲಿ ಅವನು ಭೋಗಿಸುವವನಿದ್ದಾನೆ ಮೋಕ್ಷದವರೆಗೆ, ಅದಲ್ಲ ಈ ಜನ್ಮದಲ್ಲಿ ಅವನು ಎಷ್ಟು ಕರ್ಮಗಳ ಫಲ ಭೋಗಿಸಬೇಕು, ಅದರೊಳಗೆ ಎಷ್ಟು ಸುಖ ಇದೆ, ಎಷ್ಟು ದುಃಖ ಇದೆ. ಹಾಗಾದರೆ ಈ ಸುಖ ದುಃಖಗಳಿಗೆ ತಕ್ಕ ಹಾಗೆ ಅವನಿಗೆ ಭವಿಷ್ಯವನ್ನು ಸೂಚನೆ ಮಾಡಬೇಕಾಗಿದ್ದರೆ ಯಾವ ರಾಶಿಯಲ್ಲಿ ಅವನು ಹುಟ್ಟಿಸ್ಬೇಕು, ಇಷ್ಟನ್ನು ದೇವರು ಹೊಂದಿಸಬೇಕಾಗತ್ತೆ. ಇಷ್ಟನ್ನು ಹೊಂದಿಸ್ತಾನೆ ಅಂದರೆ ಬಹಳ ತಲೆ ಕೆಡಿಸಿಕೊಂಡು 28 ಆಲೋಚನೆ ಮಾಡ್ತಾ, ಇದರಿಗೆಲ್ಲ ಸ್ಕ್ರೀನ್ ಇಟ್ಟುಕೊಂಡು, ಕಂಪ್ಯೂಟರ್ ಇಟ್ಟುಕೊಂಡು ಅವನದೆಲ್ಲ ಕರ್ಮಗಳನ್ನು ನೋಡ್ತಾ ನೋಡ್ತಾ ಏನೋ ತಲೆಶೂಲೆ ಮಾಡ್ಕೊಂಡು ಜಾಯಿಂಟ್ ಮಾಡ್ತಾ ಇರ್ತಾನೆ ಅಂತ ತಿಳ್ಕೋಬೇಡಿ. ಅವನದಿರೋದು ಒಂದೇ ಒಂದು ಭಂಗಿ, ಶೇಷಶಾಹಿಯಾಗಿ ಆರಾಮಾಗಿರ್ತಾನು, ಆದರೆಲ್ಲ ಕೆಲಸ ನಡೀತಾ ಇರ್ತದೆ. ಸಮ್ಯಕ್ ಭಾನಿ ವರ್ತಯತಿ, ಎಲ್ಲ ನಕ್ಷತ್ರಗಳನ್ನು ಸರಿಯಾಗಿ ಪ್ರವರ್ತನೆ ಮಾಡುತ್ತಾನೆ. ಭ ಅನ್ನುವ ಶಬ್ದಕ್ಕೆ ಭಾ ಜ್ಞಾನೇ ಅಂತ ಅರ್ಥ ಇದೆ. ಜ್ಞಾನವುಳ್ಳ ಚೇತನರು ಸಮ್ಯಕ್ ಭಾನಿ ವರ್ತಯತಿ, ನಕ್ಷತ್ರಗಳಿಗೆ ತಕ್ಕ ಹಾಗೆ ಎಲ್ಲ ಚೇತನರಿಗೂ ಪ್ರವರ್ತಕನಾಗಿ ಪ್ರೇರಕನಾಗಿ ಅವರವರಿಗೆ ಆ ಕಾಲದಲ್ಲಿ ಉತ್ಪತ್ತಿಯನ್ನು ಪರಮಾತ್ಮ ನೀಡಿ ಆ ಮೂಲಕವಾಗಿ ಇದನ್ನು ಹೊಂದಾಣಿಕೆ ಮಾಡಿಕೊಡುವಂತಹ ಅತ್ಯದ್ಭುತ ಕಾರ್ಯವನ್ನು ದೇವರು ಮಾಡುತ್ತಾನೆ. ಆದ್ದರಿಂದ ದೇವರನ್ನು ಸಂಭವ ಎಂಬುದಾಗಿ ಕರೆಯುವುದು. ಹಾಗಾದರೆ ಇದಕ್ಕೆ ಉಪಾಯ ಏನು ಮಾಡಬೇಕು? ಸಂಭವ, ಇಂತಹ ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು ಯಾರ ವಶ ಆಗಿದೆ ಅಂತಹ ಪರಮಾತ್ಮನನ್ನೇ ನಾವು ವಿಶೇಷವಾಗಿ ಉಪಾಸನೆ ಮಾಡಿದಾಗ, ಅವನ ಅನುಗ್ರಹವನ್ನು ಪಡೆದಾಗ, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಂತೆ, ಆ ಎಲ್ಲ ಗ್ರಹಗಳ ನಕ್ಷತ್ರಗಳಿಗೆ ಸ್ವಾಮಿಯಾದ ಪರಮಾತ್ಮನ ಅನುಗ್ರಹದಿಂದ ನಾವು ಮಾಡಿದ ಕರ್ಮಗಳಿಗೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡಂತೆ ಆಗ್ತದೆ. ಆ ಪರಮಾತ್ಮನ ಸ್ಮರಣೆಯಿಂದ, ಸಹಸ್ರನಾಮಗಳ ಪಠನದಿಂದ ನಾವು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ಭಗವಂತ ನಮಗೆ ಆ ನಕ್ಷತ್ರಗಳಿಂದ ಸೂಚಿಸಿದ ಅನರ್ಥಗಳೇನಿವೆ ಆ ಅನರ್ಥಗಳಾಗದೇ ಇರೋ ಹಾಗೆ ರಕ್ಷಣೆ ಮಾಡ್ತಾನೆ. ಸಮ್ಯಕ್ ಭಾನಿ ವರ್ತಯತಿ, ಸಮ್ಯಕ್ ಭಾನಿ ವರ್ತಯತಿ, ಅವುಗಳು ನಮಗೆ ಅನಿಷ್ಟ ಸೂಚಕವಾಗಿದ್ವಲ್ಲ ಅವುಗಳು ಸಮ್ಯಕ್ ಭಾನಿ ವರ್ತಯತಿ, ನಮಗೆ ಒಳ್ಳೆಯ ರೀತಿಯಲ್ಲಿ ಶುಭ ಸೂಚಕವಾಗೋ ರೀತಿಯಲ್ಲಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದು ಭಗವಂತನಲ್ಲಿರುವಂತಹ ಸ್ವಾತಂತ್ರ್ಯ ಇದೆ ಎಂಬುದಾಗಿ ಈ ಶಬ್ದ ಸೂಚನೆ ಮಾಡುತ್ತದೆ ಅಂತ ವ್ಯಾಖ್ಯಾನಕಾರರು ಸತ್ಯಸಂಧತೀರ್ಥರು ತಿಳಿಸ್ತಾರೆ. ಆದ್ದರಿಂದ ಅವನನ್ನು ಸಂಭವ, ಇದನ್ನು ದೇವರು ಒಂದು ಸಲ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಪರಮಾತ್ಮ ತೋರಿಸಿಬಿಟ್ಟ. ಎಲ್ಲ ಗ್ರಹಗಳು ನನ್ನ ಅಧೀನ ಅಂತನ್ನುವುದನ್ನು ಅವತಾರದಲ್ಲಿ ಒಂದು ಸಲ ತೋರಿಸ್ತಾನೆ ಪರಮಾತ್ಮ. ಪರಮಾತ್ಮ ಮಕ್ಕಳನ್ನು ಪಡೆಯಬೇಕಾದರೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ಮದುವೆ ಮಾಡಿಕೊಳ್ಳಬೇಕಾದರೂ ಪುಣ್ಯ ಬೇಕು, ಮಕ್ಕಳಾಗಬೇಕಾದರೂ ಪುಣ್ಯ ಬೇಕು, ಇಲ್ಲದಿದ್ದರೆ ಎಂಥದೋ ಮಕ್ಕಳಾದರೆ ಕಷ್ಟ. ಧಾರ್ಮಿಕ ಮಕ್ಕಳಾಗಬೇಕು, ತಂದೆ ತಾಯಿಗಳನ್ನು ನೋಡಿಕೊಳ್ಳುವ ಮಕ್ಕಳಾಗಬೇಕು, ಸಜ್ಜನರಿರಬೇಕು ಅನ್ನುವುದಕ್ಕೋಸ್ಕರ ಎಲ್ಲರೂ ವಿಶೇಷ ಪುಣ್ಯವನ್ನು ಪಡೆದು ಸಂಪಾದನೆ ಮಾಡಿ ಆ ಪುಣ್ಯವನ್ನು ಧಾರೆ ಎರೆದು ಉತ್ತಮ ಮಕ್ಕಳಾಗುವಂತೆ ದೇವರಲ್ಲಿ ಪ್ರಾರ್ಥಿಸಬೇಕು ಅನ್ನುವ ಒಂದು ಲೋಕಶಿಕ್ಷಣವನ್ನು ಮಾಡುವುದಕ್ಕೆ ದೇವರು, ತಾನು ಸ್ವತಂತ್ರ ಸರ್ವಸ್ವಾಮಿಯಾಗಿದ್ದರೂ ಕೂಡ ಜಗತ್ತೇ ಅವನ ಸಂತತಿಯಾಗಿದ್ದರೂ ಲೋಕಶಿಕ್ಷಣಕ್ಕಾಗಿ ಭಗವಂತ ತಾನು ತಪಸ್ಸು ಮಾಡ್ತಾನೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ಎಷ್ಟು ವರ್ಷ ತಪಸ್ಸು ಮಾಡಬೇಕು, 12 ವರ್ಷ ತಪಸ್ಸು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಆದರೆ ಅವನಿಗೆ ಅಷ್ಟು ಟೈಮ್ ಇಲ್ಲ, ಬಹಳ ಬ್ಯುಸಿ. 12 ವರ್ಷ ತಪಸ್ಸು ಮಾಡಬೇಕು ಅಂತ ಸಂಕಲ್ಪ ಇದೆ, ಆದರೆ ಏನು ಮಾಡಲಿ, ಒಂದು ದಿವಸ ಮಾಡ್ತೀನಿ ಇಂದ. ಒಂದು ದಿವಸ ಮಾಡಿದರೆ ಅದು 12 ವರ್ಷ ಹೇಗಾಗ್ತದೆ ಅಂತ ಲೆಕ್ಕ ಏನು ಅಂದರೆ, ಸಿಂಹರಾಶಿಯಲ್ಲಿ ಗುರು ಬರ್ತಾನೆ ಅಂತ ನೀವು ಕೇಳ್ತೀರಿ, ಸಿಂಹಸ್ಥ ಅಂತ ಬರ್ತದೆ. 12 ವರ್ಷಕ್ಕೊಂದು ಸಲ ಬರ್ತಾನೆ ಅವನು ಗುರು. ಅಂದರೆ ಒಂದೊಂದು ರಾಶಿಗೆ ಗುರು ಹೋಗಲಿಕ್ಕೆ ಒಂದು ವರ್ಷ ಹಿಡಿತಿದೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗುರು ಹೋಗಬೇಕು ಅಂದರೆ ಬೃಹಸ್ಪತಿ, 1 ವರ್ಷ ಬೇಕದಕ್ಕೆ. ಹೀಗಾಗಿ 12 ವರ್ಷಕ್ಕೊಂದು ಸಲ ಅವನು ಸಿಂಹರಾಶಿಗೆ ಬರ್ತಾನೆ ಅಂತ ವಿಶೇಷವಾಗಿ ಆಗ ಗೋದಾವರಿಯಲ್ಲಿ ಗಂಗಾ ಸನ್ನಿಧಾನ ಅಂತ ನೀವೆಲ್ಲ ಕೇಳಿದ್ದೀರಿ. ಅದರ ಅರ್ಥ 12 ವರ್ಷಕ್ಕೆ 1 ಸಲ ಅವನು ಸಂಪೂರ್ಣ ಪ್ರದಕ್ಷಿಣೆ ಹಾಕ್ತಾನೆ, 12 ರಾಶಿಗಳಲ್ಲಿ ಸುತ್ತಿ ಬರ್ತಾನೆ.
ಆ ಗ್ರಹಕ್ಕೆ ಅಭಿಮಾನಿ ದೇವತೆಯಾದ ಬೃಹಸ್ಪತ್ಯಾಚಾರ್ಯರನ್ನೇ ಕರೆದ ಇಲ್ಲಿ ಕೃಷ್ಣ ಬಾಯಿಲಿ ಬೃಹಸ್ಪತಿಯಿಂದ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಏನು ನಿನ್ನ ಕ್ರಮ ಅಂದರು. ವರ್ಷಕ್ಕೊಂದು ರಾಶಿಗೆ ಹೋಗೋದು ನನ್ನ ಪದ್ಧತಿಯಿಂದ, ಅದೆಲ್ಲ ಮಾಡಿಬಿಡ, ಒಂದೇ ದಿವಸದಲ್ಲಿ ಸುತ್ತಿ ಬಂದುಬಿಡು ಅಂದ. ಒಂದೇ ದಿವಸದಲ್ಲಿ ಪರಮಾತ್ಮನ ಆಜ್ಞೆಯಂತೆ ಬೃಹಸ್ಪತ್ಯಾಚಾರ್ಯರು ಎಲ್ಲ ರಾಶಿಯಲ್ಲಿ ಸುತ್ತಿ ಬಂದು ಆಯಿತು ಅಂದರು. ಹಾಗಾದರೆ 12 ವರ್ಷ ಮುಗೀತು, ನನ್ನ ವ್ರತನೂ ಮುಗೀತು ಅಂದ ಶ್ರೀಕೃಷ್ಣ ಪರಮಾತ್ಮ. ಒಂದೊಂದು ತಿಂಗಳಿಗೆ ಸ್ಪೆಷಲ್ಲಾಗಿ ವ್ರತಗಳನ್ನು ಮಾಡಬೇಕು ಅಂತಿದೆ. ಒಂದೊಂದು ತಿಂಗಳಿನ ವ್ರತಗಳನ್ನು ಸಾರ್ಧಶತ ಶ್ವಾಸೈಹಿ ಅಕಲ್ಪಯತ ಅಂತಂತಾರೆ. 100 ದಿನಕ್ಕೆ 21,600 ಸಲ ಶ್ವಾಸ ಆಗ್ತದೆ. 21,600 ಬಾರಿ ಶ್ವಾಸ ಆಗುವುದಾದರೆ 12 ವರ್ಷ, ಒಂದೊಂದು ವರ್ಷಕ್ಕೆ 12 ತಿಂಗಳು. ಅದಕ್ಕೆ ತಕ್ಕ ಹಾಗೆ ದೇವರು ಸರಿಯಾಗಿ ವಿಭಾಗ ಮಾಡಿ 150 ಶ್ವಾಸಗಳಿಗೆ 1 ತಿಂಗಳಿನಲ್ಲಿ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಇದ್ದಂತೆ. ವಾದರಾಜ ಶ್ರೀಪಾದಂಗಳವರು ಬರೀತಾರೆ ತಾತ್ಪರ್ಯಂದ್ರೆ, ಅಲ್ರಿ ಇಷ್ಟೆಲ್ಲ ಹೇಗೆ ಮಾಡಿದೆ ದೇವರು? ಏನೇನೋ ವ್ರತ, ನಿಯಮ, ಉದ್ಯಾಪನ, ಹೋಮ, ಹವನ, ಎಲ್ಲ ಕಾರ್ಯಗಳಿರ್ತದೆ. ಅವನ ಕೈಯಲ್ಲಿ 8 ಜನ ಇದ್ದರು. ಎಲ್ಲ ದೇವಾಧಿದೇವತೆಗಳು ಸೇವೆಗೆ ನಿಂತಿದ್ದಾರೆ. 150 ಶ್ವಾಸೋಚ್ಛ್ವಾಸಗಳನ್ನು ತೆಗೆದುಕೊಳ್ಳುವುದರೊಳಗೆ 1 ತಿಂಗಳಿನೊಳಗೆ ಮಾಡಬೇಕಾದ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸ್ತಾ ಇದ್ದನಂತೆ. ಹೀಗಾಗಿ 12 ತಿಂಗಳುಗಳಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಒಂದೇ ದಿವಸ ಬೃಹಸ್ಪತಿಗೆ ಓಡಾಡು ಅಂತ ಹೇಳಿ 150 ಶ್ವಾಸಗಳನ್ನು ಮಾಡುವುದರೊಳಗೆ 1 ತಿಂಗಳಿನ ಕೆಲಸ ಮುಗಿಸ್ತಾ 1 ದಿವಸದೊಳಗೆ 12 ವರ್ಷದ 12 ತಿಂಗಳುಗಳಲ್ಲಿ ಮಾಡಬೇಕಾದ ಸಕಲ ಕಾರ್ಯಗಳನ್ನು ಮಾಡಿ ಮುಗಿಸಿದ ಅಂತ ಹರಿವಂಶದಲ್ಲಿ ಬರ್ತದೆ. ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಈ ರೀತಿ ಭಗವಂತ ಎಲ್ಲ ಗ್ರಹಗಳು ನನ್ನ ವಶವಾಗಿವೆ ಎನ್ನುವುದನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ. ಅಂತಹ ಅದ್ಭುತವಾದ ಪರಮಾತ್ಮನ ಸಾಮರ್ಥ್ಯ ಇದೆ. ಹೀಗಾಗಿ ಸಮ್ಯಕ್ ಭಾನಿ ವರ್ತಯತಿ ತೇಜೋಮಯವಾದ ಈ ಎಲ್ಲ ಗ್ರಹ ನಕ್ಷತ್ರಗಳನ್ನು ತಾನು ನಿಯಂತ್ರಣ ಮಾಡುವ ಸ್ವಾಮಿಯಾದದ್ದರಿಂದ ಅವನನ್ನು ಸಂಭವ ಎಂಬುದಾಗಿ ಹೇಳ್ತಾರೆ. ಸಂಭವ ಭಾವನ, ಭಾವ ಅಂದರೆ ಅಭಿಪ್ರಾಯ. ಭಾವಂ ನಯತೀತಿ ಭಾವನ, ನಾನಾ ವಿಧವಾದ ಅಭಿಪ್ರಾಯಗಳು ನಮಗೆ ಬರುವಂತೆ ದೇವರು ಮಾಡುತ್ತಾನೆ. ಇದು ಬಹಳ ದೊಡ್ಡದು. ಭಾವ, ಅಭಿಪ್ರಾಯ, ಸರಿಯಾದಂತಹ ಅಂಡರ್ಸ್ಟ್ಯಾಂಡಿಂಗ್ ಬರುವುದೇನಿದೆ, ಇದು ದೇವರು ಕೊಡುವ ದೊಡ್ಡ ವರದಾನ. ಕೊಟ್ಟಾಗ ಇಲ್ಲದೇ ಇದ್ದರೆ ಅದೇ ಒಂದು ದೊಡ್ಡ ಶಾಪ. ನಾವು ಮಾಡಿದ ಕರ್ಮಗಳಿಗೆ ತಕ್ಕ ಹಾಗೆ ಇದನ್ನು ತಿಳಿಯಬೇಕು. ಭಾವಂ ನಯತಿ, ಭಾವಕ್ಕೆ ಅಭಿಪ್ರಾಯಕ್ಕೆ ನಾಯಕನಾದವನು ಒಟ್ಟು ದೇವರು. ಸತ್ಕರ್ಮ ಇದ್ದರೆ ಸರಿಯಾದ ಅಭಿಪ್ರಾಯವನ್ನು ಕೊಡಬಹುದು, ನಮ್ಮ ಕರ್ಮ ಸರಿ ಇಲ್ಲದೇ ಇದ್ದರೆ ತಪ್ಪು ಅಭಿಪ್ರಾಯವನ್ನು ನಮಗೂ ಕೊಡಬಹುದು, ನಮ್ಮ ಬಗ್ಗೆಯೂ ಕೊಡಬಹುದು. ಆದ್ದರಿಂದ ಅವನನ್ನು ಭಾವನಃ ಎಂಬುದಾಗಿ ಕರೀತಾರೆ. ಸರಿಯಾದ ತಿಳುವಳಿಕೆ ಇಲ್ಲದೇ ಇದ್ದರೆ ಏನೇನೋ ಆಗಿ ಹೋಗಿಬಿಡ್ತದೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಪ್ರಸಂಗದಲ್ಲಿ, ಯುಧಿಷ್ಠಿರ ಯುದ್ಧದಲ್ಲಿ ಇರೋದಿಲ್ಲ, ಮನೆಗೆ ಹೋಗಿ ಮಲಗಿಬಿಟ್ಟಿರ್ತಾನೆ. ಮನೆ ಶಿಬಿರಕ್ಕೆ ಹೋಗಿ ಯುದ್ಧ ನಡೀತಾ ಇರ್ತದೆ. ಅರ್ಜುನ ಕೇಳಿದ, ಯುಧಿಷ್ಠಿರ ಎಲ್ಲಿ? ಶಿಬಿರಕ್ಕೆ ಹೋಗಿ ಮಲಗಿದ್ದಾರೆ ಅಂತ ಸುದ್ದಿ ಗೊತ್ತಾಯಿತು. ಏನು ಆಯಾಸವಾಗಿದೆಯೋ ಏನೋ ಅಂತನ್ನೋದಕ್ಕೋಸ್ಕರ ಯುಧಿಷ್ಠಿರನನ್ನು ನೋಡಿ ಬರೋಣ, ಭೇಟಿಯಾಗಿ ಬರೋಣ ಅಂತ ಯುದ್ಧ ಬಿಟ್ಟು ಕೃಷ್ಣಾರ್ಜುನರು ಶಿಬಿರದೊಳಗೆ ಬರ್ತಾರೆ. ಯುಧಿಷ್ಠಿರನಿಗೆ ಸಾಕಾಗಿ ಹೋಗಿರುತ್ತದೆ ಯುದ್ಧದೊಳಗೆ. ಆ ಕರ್ಣನ ಬಾಣಗಳನ್ನು, ಅವನ ಅಸ್ತ್ರಗಳನ್ನು, ಅವನ ನಾನಾ ವಿಧವಾದ ಕುತಂತ್ರಗಳನ್ನು ಸಹಿಸಲಿಕ್ಕಾಗದೆ ಸೋತು ಸಾಕಾಗಿ, ಸಾಕಪ್ಪ ಇನ್ನು ಯುದ್ಧಕ್ಕೆ ಹೋಗೋದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ನಿರ್ವಿಣ್ಣನಾಗಿ ಬಂದು ಮಲಗಿಬಿಟ್ಟಿರ್ತಾನೆ. ಅರ್ಜುನ ಬಂದದ್ದೇ ತಡ, ಇನ್ನೂ ಒಳಗೆ ಹೆಜ್ಜೆ ಇಟ್ಟಿರೋದಿಲ್ಲ. ಕೇಳ್ತಾನೆ ಅರ್ಜುನನಿಗೆ, ಕರ್ಣನನ್ನು ಕೊಂದು ಬಂದೀಯಾ ಅಂತ. ಇಲ್ಲ ಅಂತ ಅರ್ಜುನ ಹೇಳೋದೇ ತಡ ಬೈಲಿಕ್ಕೆ ಶುರು ಮಾಡ್ತಾನೆ. ಏನು ಉಪಯೋಗ ನೀನಿದ್ದು? ಇಂತಹ ಪರಾಕ್ರಮಿ, 3 ಲೋಕಗಳಿಗೆ ಏಕೈಕ ಧನುರ್ಧಾರಿ ಅಂತ ಪ್ರಸಿದ್ಧನಾಗಿ ಏನು ಪ್ರಯೋಜನ? ಯಾಕೆ ಈಗ ಅಂಡಿವ ಧನಸ್ಸು? ಎಂತಹ ಬ್ರಹ್ಮದೇವರು ಧಾರಣ ಮಾಡಿದ್ದು, ರುದ್ರದೇವರ ಧಾರಣ ಮಾಡೋದು, ಇಂದ್ರಾದಿ ದೇವತೆಗಳು ಧಾರಣೆ ಮಾಡಿದ ಗಾಂಡೀವ ಧನಸ್ಸು, ಅದನ್ನು ನಿನಗೆ ಪರಮಾತ್ಮ ಅನುಗ್ರಹ ಮಾಡಿ ಕೊಟ್ಟಿದ್ದಾನೆ. ಅಂತಹ ಶ್ರೇಷ್ಠವಾದಂತಹ ದೊಡ್ಡ ದೊಡ್ಡ ದೇವತೆಗಳು ಧಾರಣ ಮಾಡುವ ಗಾಂಡೀವ ಧನಸ್ಸನ್ನು ನೀನು ಧಾರಣ ಮಾಡಿ, ಏಕೈಕ ಧನುರ್ಧಾರಿ ಅಂತ ಗುರುಗಳಿಂದ ಖ್ಯಾತಿಯನ್ನು ಪಡೆದು, ನಾನಿಷ್ಟು ಒದ್ದಾಡ್ತಾ ಇರುವಾಗ ಅಣ್ಣ, ಒಬ್ಬ ಕರ್ಣನನ್ನು ಸಂಹಾರ ಮಾಡಿ ಬರಲಿಕ್ಕೆ ನಿನಗಾಗಲಿಲ್ವೇ? ಇಷ್ಟು ನನ್ನನ್ನು
ಮೃತಪ್ರಾಯನನ್ನಾಗಿ ಮಾಡಿ ಹಿಂಡಿ ಒಗೆದಿದ್ದಾನೆ. ಬಂದು ಸುಮ್ಮನೆ ನೋಡಿ ಹೇಗಿದ್ದೀರಿ ಅಂತ ಕೇಳಿ ಉಪಚಾರ ಮಾಡಿ ಹೋಗ್ತಾ ಇದ್ದೀಯಲ್ಲ, ಅವನನ್ನು ಸಂಹಾರ ಮಾಡಿ ಯಾಕೆ ಬರಲಿಲ್ಲ ಅಂತ ಕೇಳ್ತಾನೆ. ಕೇಳೋದಿಲ್ಲ, ನಿನ್ನ ಗಾಂಡೀವ ಧನುಸ್ಸು ನಿನ್ನಲ್ಲಿರೋದಕ್ಕೆ ಯೋಗ್ಯ ಅಲ್ಲ, ಅದು ಅದನ್ನು ಭೀಮಸೇನ ದೇವರಿಗಾದರೂ ಕೊಡು, ಕೃಷ್ಣನಿಗಾದರೂ ಕೊಡು, ಅವರು ಕೆಲಸ ಮಾಡ್ತಾರೆ, ನೀನು ಸುಮ್ಮನೆ ಕೈಯಲ್ಲಿ ಬಳೆ ಹಾಕ್ಕೊಂಡು ಕೂಡು ಅಂತ ಬೈದ್ಬಿಟ್ಟ. ಅರ್ಜುನನಿಗೆ ಸಿಟ್ಟು ಬಂದು ಹೋಯಿತು, ಬಹಳ ಸಿಟ್ಟು ಬಂದಿದೆ. ಯಾಕೆ ಅಂದರೆ ಅವನೊಂದು ಪ್ರತಿಜ್ಞೆ ಮಾಡಿದ್ದ, ಗಾಂಡೀವ ಧನುಸ್ಸನ್ನು ಕೆಳಗಿಡು ಅಂತ ನನಗೆ ಯಾರು ಹೇಳ್ತಾರೋ ಅಥವಾ ಇನ್ನೊಬ್ಬರಿಗೆ ಕೊಡು ಅಂತ ಹೇಳ್ತಾರೋ ಅವರನ್ನು ಸಂಹಾರ ಮಾಡ್ತೇನೆ ಅಂತ ಒಂದು ಪ್ರತಿಜ್ಞೆ ಇತ್ತು. ಕ್ಷತ್ರಿಯರು ಏನಾದರೂ ಒಂದು ಪ್ರತಿಜ್ಞೆ ಮಾಡಬೇಕು ಅಂತಿದೆ. ಗುರುಕುಲದಲ್ಲಿ ತಾವು ಅಧ್ಯಯನ ಮಾಡಿ ಮುಗಿಯುವಾಗ ಒಂದೊಂದು ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಹಾಗೆ ಇವನು ನನ್ನ ಗಾಂಡೀವ ಧನುಸ್ಸನ್ನು ಯಾರು ಕೆಳಗಿಡು ಅಂತ ಹೇಳ್ತಾರೋ ಅವರನ್ನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದ. ಅದೇ ಮಾತು ಅಣ್ಣನ ಬಾಯಿಯಿಂದ ಬಂದು ಹೋಯಿತು. ಏನು ಮಾಡಬೇಕಿನ್ನ, ಪ್ರತಿಜ್ಞೆ ಮಾಡಿದ್ದೇನೆ, ಪ್ರತಿಜ್ಞೆ ಮುಖ್ಯ. ಪ್ರತಿಜ್ಞೆಯ ಮುಂದೆ ಅಣ್ಣ ತಮ್ಮ ಯಾವುದೂ ನೋಡೋದಿಲ್ಲ. ಸರಿ ಅಂತ ಖಡ್ಗವನ್ನು ತೆಗೆದ, ರುಂಡವನ್ನು ಹಾರಿಸಬೇಕು ಅಂತ ಹೊರಟ. ಯಾಕೆ ತನ್ನನ್ನು ಕೊಲ್ಲುವುದಕ್ಕೆ ಹೊರಟಿದ್ದಾನೆ ಯುಧಿಷ್ಠಿರ ಅರ್ಜುನ ಅಂತ ಗೊತ್ತಿಲ್ಲ ಅವನಿಗೆ. ಯುಧಿಷ್ಠಿರನಿಗೆ ನಾನೇನು ಮಾಡ್ತಾ ಇದ್ದೇನೆ ಅಂತ ಅರ್ಜುನನಿಗೆ ಗೊತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಕೈ ಹಿಡಿದ, ಏನು ಮಾಡ್ತಾ ಇದ್ದೀಯ ಅರ್ಜುನ? ಯುಧಿಷ್ಠಿರನನ್ನು ಸಂಹಾರ ಮಾಡ್ತಾ ಇದ್ದೀನಿ. ಯಾಕೆ? ಪ್ರತಿಜ್ಞೆ ಇದೆ. ಪ್ರತಿಜ್ಞೆ ಮಾಡೋದಕ್ಕಷ್ಟೇ ನಿನಗೆ ಗೊತ್ತಿದೆ, ಪ್ರತಿಜ್ಞೆಯನ್ನು ಹೇಗೆ ರೂಢಿಯಲ್ಲಿ ತರಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತು ದುಷ್ಕರಂ. ಸತ್ಯ ಮಾತನಾಡಬೇಕು ಅನ್ನುವ ಅಪೇಕ್ಷೆ ನಿನಗಿರಬಹುದು, ಮಾತನಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ನೀನು ಮಾಡಬಹುದು. ಆದರೆ ಸತ್ಯ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದೇ ಬಹಳ ಕಷ್ಟ ಇದೆ. ಸತ್ಯ ಅಂದರೆ ಏನು ಅಂತ ನಿನಗೆ ಗೊತ್ತಿದೆಯಾ? ಗೊತ್ತಿದೆ. ನಾವೇನು ಅಂದಿರ್ತೇವೋ ಅದನ್ನು ನಡೆಸೋದು ಅಲ್ಲ ಅಂದ ಕೃಷ್ಣ. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ. ಯಾವುದು ಸಜ್ಜನರಿಗೆ ಹಿತ ಅದು ಸತ್ಯ. ಯಾವ ಯುಧಿಷ್ಠಿರ ಧರ್ಮಸ್ವರೂಪ, ಧರ್ಮನ ಅವತಾರ, ಧಾರ್ಮಿಕನಾದ ವ್ಯಕ್ತಿ, ಧರ್ಮದ ಮೂರ್ತಿ, ಧರ್ಮದ ಸಂಸ್ಥಾಪನೆಯನ್ನು ಮಾಡುವುದಕ್ಕೋಸ್ಕರ ಯುದ್ಧವನ್ನು ಆಡ್ತಾ ಇದ್ದಾನೆ, ಅವನಿಗೆ ನೀವು ಸಹಕಾರ ಮಾಡ್ತಾ ಇದ್ದೀರಿ. ಅಧರ್ಮದ ವಿರುದ್ಧವಾಗಿ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಈ ಯುದ್ಧ ನಡೆದದ್ದು. ಇಂತಹ ಯುದ್ಧದಲ್ಲಿ ಕೇಂದ್ರ ಬಿಂದುವಾದವನು ಯುಧಿಷ್ಠಿರ, ಅವನನ್ನೇ ಸಂಹಾರ ಮಾಡಿ ನೀನು ಮುಂದೆ ಏನು ಮಾಡಬೇಕು ಅಂತ ಮಾಡಿದ್ದಿ? ಎಲ್ಲಿಟ್ಟಿದ್ದಿ ನಿನ್ನ ಬುದ್ಧಿಯನ್ನು? ನೋಡ್ರಿ, ಮೊದಲಿಗೆ ಈ ಬುದ್ಧಿ ಕೊಟ್ಟವನು ದೇವರ. ಮತ್ತೆ ಭಾವನಃ ಭಾವಮ್ಮನಯತೀತಿ ಭಾವನಃ, ಮೊದಲಿಗೆ ಈ ತಪ್ಪು ಅಭಿಪ್ರಾಯವನ್ನು ಅರ್ಜುನನಲ್ಲಿ ಕೊಟ್ಟವನು ದೇವರೇ. ಆಮೇಲೆ ಭಾವಮ್ಮನಯತೀತಿ ಭಾವನಃ, ಸದಭಿಪ್ರಾಯ ಬರುವಂತೆ ಮಾಡಿದವನು ಮತ್ತೆ ಕೃಷ್ಣನೇ. ಹಾಗಾದರೆ ನಾನೇನು ಮಾಡಬೇಕಂತ? ಈಗ ಪ್ರತಿಜ್ಞೆಯೂ ಇದೆ, ಅಣ್ಣನನ್ನು ಕೊಲ್ಲಬಾರದು, ಏನು ಮಾಡಬೇಕು ಹಾಗಾದರೆ? ಅಣ್ಣನನ್ನು ಚೆನ್ನಾಗಿ ಬೈದು ಬಿಡು ಅಂದ ಕೃಷ್ಣ. ಬೈತೇನೆ ಅಂತ ನಾನೇನು ಪ್ರತಿಜ್ಞೆ ಮಾಡಿಲ್ಲಲ್ಲ, ಕೊಲ್ತೇನೆ ಅಂತ ಪ್ರತಿಜ್ಞೆ ಇದೆ ನನ್ನದು. ದೊಡ್ಡವರನ್ನು ಬೈಯೋದು ಅಂದರೆ ಅವರನ್ನು ಕೊಂದಾಗೆ ಸರಿ ಅಂದ ಕೃಷ್ಣ. ದೊಡ್ಡವರನ್ನು ಬೈದರೆ ಅವರನ್ನು ಹತ್ಯೆ ಮಾಡಿದಷ್ಟೇ ದೊಡ್ಡ ಪಾಪ ಬರ್ತದೆ. ಹಾಗಾದರೆ ನೀನೇನಾದರೂ ಯುಧಿಷ್ಠಿರನ ಹತ್ಯೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವನನ್ನು ಬೈದರೆ ಸಾಕು, ಬೈಲಿಕ್ಕೆ ಶುರು ಮಾಡಿಬಿಟ್ಟ. ಯುಧಿಷ್ಠಿರನಿಗೆ ಇವರದೇನು ಸಂವಾದ ನಡೆದಿದೆ ಅಂತ ಕೇಳಿಸೇ ಇಲ್ಲ, ಅವನು ದೂರ ಇದ್ದ. ಅವನು ಮೊದಲಿಗೆ ಕೊಲ್ಲುವುದಕ್ಕೆ ಬಂದ, ಕೃಷ್ಣ ಯಾಕೋ ಬೇಡ ಅನ್ನುವುದಕ್ಕೋಸ್ಕರ ಬಿಟ್ಟ, ಆದರೆ ಬೈತಾ ಇದ್ದಾನೆ ಇಷ್ಟೇ ಗೊತ್ತು ಅವನಿಗೆ. ನಿನ್ನ ಕಾರಣಕ್ಕಾಗಿ ಜೂಜಾಟ ಆಡಿದ್ವಿ, ನಿನ್ನ ಕಾರಣಕ್ಕಾಗಿ ವನವಾಸ, ನಿನ್ನ ಕಾರಣಕ್ಕಾಗಿ ಅಜ್ಞಾತವಾಸ, ನಿನ್ನ ಕಾರಣಕ್ಕಾಗಿ ಯುದ್ಧ, ಇಷ್ಟೆಲ್ಲ ಜನರ ರಕ್ತಪಾತ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಬಾಯಿಗೆ ಬಂದ ಹಾಗೆ ಬೈದ ಅರ್ಜುನ. ಬೈದದ್ದೇ ತಡ ಮತ್ತೆ ಖಡ್ಗ ತೆಗೆದ. ಕೃಷ್ಣ ಅಂದ ಇಷ್ಟೊತ್ತು ಹೇಳಿದ್ದು ಕೊಲ್ಲಬೇಡ ಅನ್ನೋದಕ್ಕೆ ಬಯಸಿದೆ, ಬೈಯೋದು ಬೈದು ಮತ್ತೆ ಕೊಲ್ತಾ ಇದ್ದೀಯಲ್ಲ ನೀನು. ಸಬ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಕೆಲವರಿಗೆ ಅರ್ಥನೇ ಆಗುವುದಿಲ್ಲ. ಮತ್ತೆ ಪ್ರತ್ಯೇಕವಾಗಿ ಕೇಳ್ತಿರ್ತಾರೆ, ಉಪ್ಪಿಟ್ಟೆಲ್ಲ ಇಲ್ಲ, ಸ್ವಲ್ಪ ಅವಲಕ್ಕಿ ತಿನ್ನ್ರಿ ಅಂತ. ಅವಲಕ್ಕಿ ಹೊಟ್ಟೆ ತುಂಬ ತಿಂತಾರೆ, ಉಪ್ಪಿಟ್ಟು ಯಾವಾಗ ಹಾಕ್ತೀರಿ ಅಂತ ಕೇಳ್ತಾರೆ. ಮತ್ತೆ ಸರಿ ಹೋಗಲಿ ಬಿಡು ಅಂತ, ಪಾಪ ಅದನ್ನು ಮಾಡಿ ಹಾಕಿದ ಮೇಲೆ ಇನ್ನು ಅನ್ನ ಸಾರ ಯಾವಾಗ ಅಂತ. ಅದರ ಬದಲಾಗಿ ಇದನ್ನು ಕೊಟ್ಟ ಮೇಲೆ ಮತ್ತೆ ಅದನ್ನೂ ಕೇಳಿದ್ರೆ ಹೇಗೆ? ಈಗೆಲ್ಲ ವ್ರತ ಮುಗೀತು, ವ್ರತ ಇಲ್ಲದೇ ಇದ್ದಾಗ ಇಲ್ಲಿ ಬಂದವರು ಯಾರೂ ಹಾಕಿ ಕೇಳಿಲ್ಲ. ವ್ರತ ಇದ್ದಾಗ ವ್ರತ ಮಾಡದೇ ಇದ್ದವರು ವ್ಯವಸ್ಥಿತವಾಗಿ ಅನ್ನ ಹುಳಿ ಸಾರು ಎಲ್ಲ ತಿಂತಾರೆ. ಆಯ್ತಲ್ಲ ಹೇಳ್ಬೋದಿಲ್ಲ, ವ್ರತದ್ದು ಸ್ವಲ್ಪ ಹಾಕ್ರಿ ಅಂತಾರೆ. ಮತ್ತೆ ಇದರ ಬದಲಾಗಿ ಅಂತ ಮಾಡಿದರೆ ಮತ್ತೆ ಅದನ್ನೇ ಕೇಳ್ತೀಯಲ್ಲ ನೀನು. ಕೊಲ್ಲಬಾರದು, ಕೊಲ್ಲುವುದು ಸರಿಯಲ್ಲ ಅನ್ನುವುದಕ್ಕೋಸ್ಕರ ನಿನಗೆ ಬೈ ಅಂತ ಹೇಳಿದರೆ
ಮತ್ತೆ ಖಡ್ಗ ಯಾಕೆ ತೆಗೆದಿ? ಇಲ್ಲ, ಯುಧಿಷ್ಠಿರನನ್ನು ಕೊಲ್ಲೋದಕ್ಕೆ ತೆಗೆದಿಲ್ಲ, ನನ್ನ ರುಂಡ ಕತ್ತರಿಸಿಕೊಳ್ಳಿಕ್ಕೆ ತೆಗೆದೀನಿ ಎಂದ ಅರ್ಜುನ. ಯಾಕೆ? ಮತ್ತು ದೊಡ್ಡವರನ್ನು ಬೈದರೆ ಕೊಂದಾಗೆ ಅಂತ ನೀನು ಹೇಳಿದೆಲ್ಲ, ದೊಡ್ಡವರನ್ನು ಕೊಂದ ಮೇಲೆ ನಾನ್ಯಾಕೆ ಬದುಕಬೇಕು? ಏನೋ ಪ್ರತಿಜ್ಞೆ ಮಾಡಿದ್ದೆ ಅಂತ ಕೊಲ್ಲಬೇಕು ಅಂತ ಹೊರಟೆ, ಬೈದರೆ ಕೊಂದಾಗೆ ಅಂತ ಹೇಳಿದಿ, ಹಾಗಾದರೆ ಕೊಂದಾಗ ಆಯ್ತು, ನಾನೀಗ ಇನ್ನು ನಾನೇ ಯಾಕೆ ಬದುಕಲಿ, ನಾನು ಸತ್ತು ಹೋಗ್ತೇನೆ ಎಂದ. ಭಾವಮ್ಮನ ಯತೀತಿ ಭಾವನಃ. ಕೃಷ್ಣ ಮತ್ತೆ ಸರಿಯಾದ ತಿಳುವಳಿಕೆಯನ್ನು ಕೊಡ್ತಾನೆ. ನಿನಗೆ ನನ್ನ ಅಭಿಪ್ರಾಯ ಸರಿಯಾಗಿಲ್ಲ ಅಂದ. ಧರ್ಮರಾಜನ ಅವಶ್ಯಕತೆ ಎಷ್ಟಿದೆ ರಾಜ್ಯವನ್ನು ಆಳುವುದಕ್ಕೆ, ಆ ರಾಜ್ಯದ ಭದ್ರತೆಗೆ ನಿನ್ನ ಅವಶ್ಯಕತೆಯೂ ಬಹಳ ಇದೆ. ನೀನೊಬ್ಬ ವ್ಯಕ್ತಿಯಲ್ಲ, ನೀನೊಬ್ಬ ಶಕ್ತಿ. ಧರ್ಮದ ಸಂಸ್ಥಾಪನೆಗೆ ನಿಮ್ಮಂತಹ ಧಾರ್ಮಿಕರಾದ ಮುಖಂಡರು ಬೇಕು. ನಿನ್ನ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಹೇಳುತ್ತದೆ, ರಾಜರಿಗೆ ತಮ್ಮ ವೈಯಕ್ತಿಕವಾದಂತಹ ಯಾವುದೇ ವಿಧವಾದ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರವೇ ಇರೋದಿಲ್ಲ ಅಂತ. ರಾಜರಾದ ವ್ಯಕ್ತಿಗಳು ಅವರನ್ನು ನಂಬಿದ ಲಕ್ಷಾಂತರ ಪ್ರಜೆಗಳಿರ್ತಾರೆ. ಹೀಗಾಗಿ ಅಷ್ಟೆಲ್ಲ ಪ್ರಜೆಗಳ ಹಿತಕ್ಕಾಗಿ ತಾನು, ತನಗೆ ಬೇಕಾಗಲಿ ಬೇಡಾಗಲಿ, ತಾನು ಬದುಕಬೇಕು, ತಾನು ಆರೋಗ್ಯವಂತನಾಗಬೇಕು, ತಾನು ಬಲಿಷ್ಠನಾಗಬೇಕು, ಹೋರಾಡಬೇಕು ಅಷ್ಟೆಲ್ಲ ಜನರ ಹಿತಕ್ಕಾಗಿ. ನನಗೆ ಬಲವೇ ಬೇಡ, ನಾನು ಊಟನೇ ಮಾಡೋದಿಲ್ಲ, ನಾನು ಸುಮ್ಮನೆ ಮೂಗು ಹಿಡ್ಕೊಂಡು ಕೂಡ್ತೇನೆ, ನನಗೆ ಬೇಡಾಗಿದೆ ರಾಜ್ಯ ಅಂತ ರಾಜ್ಯ ಬಿಟ್ಟು ಹೋಗೋದಾಗಲಿ, ಊಟ ಬಿಟ್ಟು ಕೊಡುವುದಾಗಲಿ, ಆರೋಗ್ಯ ಕೆಡಿಸಿಕೊಳ್ಳುವುದಾಗಲಿ, ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಲಿ, ಇದೆಲ್ಲ ರಾಜರಿಗೆ ಅಧಿಕಾರ ಇಲ್ಲ. ಮಹಾಪಾಪ ಅದು, ಯಾರೂ ಮಾಡಬಾರದು. ಅದರೊಳಗೆ ರಾಜರು ಯಾರನ್ನು ನಂಬಿ ಸಾವಿರಾರು ಜನ, ಲಕ್ಷಾಂತರ ಜನ, ಇಡೀ ದೇಶವೇ ನಡೆದಿರುತ್ತದೆ, ಅವರು ಮಾತ್ರ ಹಾಗೆ ಮಾಡಬಾರದು. ನೀನು ಯದ್ಯಪಿ ರಾಜನಲ್ಲ, ಆದರೆ ರಾಜರಿಗೆ ಪೂರ್ಣವಾಗಿ ರಕ್ಷಣೆಯನ್ನು ನೀಡುವ ಮಹಾಬಲ ನೀನು ಹಾಗೂ ಭೀಮಸೇನ ಅಂತಹ ನೀನು ಈ ನಿರ್ಣಯವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ, ಯಾರೂ ಈ ನಿರ್ಣಯ ತೆಗೆದುಕೊಳ್ಳಬಾರದು ಅಂತಾನೆ. ಮತಿಪೂರ್ವಂ ದೇಹನಾಶಾತ್ ಪಾಪಂ ಮಹದ ವಾಪ್ಯತೆ. ಬುದ್ಧಿಪೂರ್ವಕವಾಗಿ ದೇಹನಾಶ ಮಾಡಿಕೊಳ್ಳುವುದು ಬಹಳ ದೊಡ್ಡದ ಪಾಪ. ಏನಿವತ್ತಿನ ಜನರನ್ನು ನೋಡಿದರೆ ನಿಜವಾಗಿ ಆಶ್ಚರ್ಯವಾಗ್ತದೆ. ಏನು ಸಣ್ಣ ಪರೀಕ್ಷೆಯಲ್ಲಿ ಪಾಸಾಗಲಿಲ್ಲ, ಆತ್ಮಹತ್ಯೆ. ಹೊಲದಲ್ಲಿ ಬೆಳೆ ಬರಲಿಲ್ಲ, ಆತ್ಮಹತ್ಯೆ. ಸಾಲ ತೀರಿಸಲಿಕ್ಕಾಗಲಿಲ್ಲ, ಆತ್ಮಹತ್ಯೆ. ಹೆಂಡತಿ ಬೈದ್ಲು, ಆತ್ಮಹತ್ಯೆ. ಗಂಡ ಬೈದ, ಆತ್ಮಹತ್ಯೆ. ಇಷ್ಟು ಸಣ್ಣ ಸಣ್ಣ ಮಾತುಗಳಿಗೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ. ಮಾನವ ಜನ್ಮ ಸಿಗೋದೇ ಎಷ್ಟು ಕೋಟಿ ಜನ್ಮಗಳ ನಂತರ ಸಿಗುತ್ತದೆ. ತತ್ರಾಪಿ ಜನ್ಮ ಶತ ಕೋಟಿಷು ಮಾನವತ್ವಂ. ಕೋಟಿ ಕೋಟಿ ಜನ್ಮಗಳನ್ನು ಕಳೆದ ಮೇಲೆ ಒಂದು ಬಾರಿ ಈ ಮಾನವ ಜನ್ಮ ಬಂದಿರ್ತದೆ. ಏನೋ ಯಶಸ್ಸು ಅಪಯಶಸ್ಸು ಜೀವನದಲ್ಲಿ ಇರೋದೆ, ಆದರೆ ಪ್ರಧಾನವಾದ ಗುರಿ ಅದು ಪರಲೋಕ ಸಾಧನೆ, ಅದು ಧರ್ಮ ಸಾಧನೆ. ಅದನ್ನು ಮಾಡುವುದಕ್ಕೆ ಎಂತಹ ಪ್ರಸಂಗದೊಳಗೂ ನಮಗೆ ಸಾಧ್ಯ ಇದೆ. ಕೊನೆಯ ಉಸಿರಿರೋವರೆಗೆ ಸಾಧನೆ ಮಾಡಬೇಕು, ದೇವರನ್ನು ಸ್ಮರಿಸಬೇಕು. ಸಾಧ್ಯವಿದ್ದಷ್ಟು ನಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಕರ್ತವ್ಯಗಳನ್ನು ಮಾಡುವ ಪ್ರಯತ್ನ ಮಾಡಬೇಕೇ ಹೊರತು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು ಸರ್ವಥಾ ಸರಿಯಲ್ಲ. ಇದು ಶ್ರೀಕೃಷ್ಣ ಪರಮಾತ್ಮನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅತ್ಯಂತ ದೃಢವಾದ ಸಂದೇಶ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಅರ್ಜುನನಿಗೆ ಹೇಳಿದ ಕೃಷ್ಣ, ಹಾಗಾದರೆ ಏನು ಮಾಡಲಿ, ದೊಡ್ಡವ್ರನ್ನ ಕೊಂದ ಪಾಪಂತೂ ಬಂದಿದೆ, ಇದಕ್ಕೆ ಪ್ರಾಯಶ್ಚಿತ್ತ ಏನು? ನಾನು ಸಾಯೋದೇ ಪ್ರಾಯಶ್ಚಿತ್ತ, ಮತ್ತು ಸಾಯಬೇಡ ಅಂತ ಏನು ಮಾಡಲಿ? ಅದಕ್ಕೂ ಒಂದು ಉಪಾಯ ಇದೆ ಎಂದ. ಭಾವಂ ನಯತೀತಿ ಭಾವನಃ. ಶಾಸ್ತ್ರದ ಭಾವ ಏನು, ಶಾಸ್ತ್ರದ ಮರ್ಮ ಏನು? ಮಾಡೋದು ಸುಲಭ, ಆದರೆ ಶಾಸ್ತ್ರದ ಮರ್ಮ ಏನು ಅಂತ ತಿಳಿಯೋದೇ ಕಷ್ಟ. ಅದನ್ನು ತಿಳಿಸಲಿಕ್ಕೆ ದೇವರು ಬೇಕಾಯಿತು. ಭಾವಂ ನಯತೀತಿ ಭಾವನಃ. ಶಾಸ್ತ್ರದ ಅಭಿಪ್ರಾಯ ನಾನು ತಿಳಿಸ್ತೇನೆ, ತಿಳ್ಕೊ ಅಂದ. ನಿಜ, ಈ ಪ್ರಸಂಗದಲ್ಲಿ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವ ಕಾರಣ ಇಲ್ಲ, ನಿನ್ನನ್ನು ನೀನು ಚೆನ್ನಾಗಿ ಪ್ರಶಂಸೆ ಮಾಡಿಕೊಂಡು ಬಿಡು ಸಾಕು ಅಂದ. ನನ್ನ ಸಮಾನ ಯಾರಿಲ್ಲ ಅಂತ ಹೊಗಳಿಕೊಂಡ್ರೆ, ನಿನ್ನನ್ನು ಹತ್ಯೆ ಮಾಡಿಕೊಂಡ್ರೆ ಏನ ಪಾಪವೋ ಆ ಪಾಪ ಬರ್ತದೆ. ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ನಿನಗನಿಸಿದೆಯಲ್ಲ, ಅದಕ್ಕೆ ಈಕ್ವಲ್ ಆದದ್ದು ಅಂದರೆ ಆತ್ಮ ಪ್ರಶಂಸೆ. ತಿಳ್ಕೊಳ್ರಿ, ಅಂದರೆ ದಿವಸಾನೂ ಎಲ್ಲರ ಶ್ರಾದ್ದ ಆಗಬೇಕು, ಯಾಕಂದರೆ ನಿತ್ಯವೂ ಎಲ್ಲರೂ ಸಾಯ್ತಾನೇ ಇದ್ದಾರೆ. ತನ್ನ ಪ್ರಶಂಸೆಯನ್ನು ಮಾಡಿಕೊಳ್ಳದೆ ಇರೋದೇ ಇಲ್ಲ ಮನುಷ್ಯ. ನಾನು ಮಾಡಿದೆ, ನಾನು ಸಾಧಿಸಿದೆ, ನನ್ನ ಶಕ್ತಿಯಿಂದ ನಾನು ಈ ಕೆಲಸ ಮಾಡಿದೆ ಅಂತೇನೇ ನಾವು ಹೇಳಿಕೊಳ್ಳೋದು ಯಾವಾಗಲೂ. ನಾನು 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 ಅಂತನ್ನುವುದು ಇಲ್ಲದೆ ಒಂದು ಕ್ಷಣ ಇರೋದಿಲ್ಲ ನಾವು. ಹಾಗಾದರೆ ನಾನು ದೊಡ್ಡವ, ನಾನು ಬಹಳ ಬುದ್ಧಿವಂತ, ನಾನು ಬಹಳ ದೊಡ್ಡ ಶ್ರೀಮಂತ, ನಾನು ಬಹಳ ಪರೋಪಕಾರ ಮಾಡಿದೆ ಅಂತ ಹೇಳಿಕೊಳ್ಳುವ ಆತ್ಮ ಪ್ರಶಂಸೆ ಇದೆಯಲ್ಲ, ಈ ತನ್ನನ್ನೇ ತಾನು ಹೊಗಳಿಕೊಳ್ಳುವ ಆತ್ಮ ಪ್ರಶಂಸೆ ಅಂದರೆ
ಇದು ಆತ್ಮಹತ್ಯೆಗೆ ಸಮಾನ. ಹತ್ಯೆ ಅಂದರೆ ಏನು? ಮನುಷ್ಯ ಮೇಲೇಳದೇ ಇರೋ ಹಾಗೆ, ಪ್ರಗತಿಯನ್ನು ಸಾಧಿಸದೇ ಇರೋ ಹಾಗೆ ಇದ್ದಲ್ಲಿಯೇ ಇದ್ದು ಕೊಳೆಯುವುದೇ ಒಂದರ್ಥದಲ್ಲಿ ಸತ್ತಾಗೆ. ಅದು ತನ್ನನ್ನು ತಾನು ಹೊಗಳ್ಕೊಳ್ತಾನೆ ಅಂದರೆ ತಾನು ಬಹಳ ದೊಡ್ಡವನು ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ತಾನು ಬಹಳ ದೊಡ್ಡವನು ಅಂತ ಯಾವಾಗ ಮನುಷ್ಯ ತಿಳಿತಾನೆ ಆಗಿನ್ನೇನು ಹೆಚ್ಚಿನ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತಾನೆ. ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂದರೆ ಸಾಧನೆ ಮಾಡೋದಿಲ್ಲ. ಮಾಡದೇ ಇದ್ದರೆ ಏನಾಗ್ತದೆ? ಇದ್ದಷ್ಟೇ ಉಳಿತಾನೆ. ಇದ್ದಲ್ಲಿ ಉಳಿಯೋದು ಅಂದರೆ ಅದು ಕೊಳೆಯೋದು ಅಂತ ಅರ್ಥ. ಅದು ಆತ್ಮಹತ್ಯೆಯೇ. ತನ್ನನ್ನು ಯಾವಾಗಲೂ ಮನುಷ್ಯ ಎರಡು ಕಡೆಗೆ ನೋಡ್ತಾ ಇರಬೇಕು. ತನಗೆ ನಾನಿಷ್ಟು ಮಾಡಿದರೂ ಏನಾಗಲಿಲ್ಲಲ್ಲ ಅಂತನೋ ಒಂದೇನಾದರೂ ಅಪಯಶಸ್ಸಿನ ಅಯಶಸ್ವಿತೆಯ ದುಃಖ ಇದ್ದರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ದರೆ ಕೆಳಗೆ ನೋಡಬೇಕು. ನಾನೆಷ್ಟು ಮೇಲೆ ಬಂದಿದ್ದೇನೆ ಅಂತ ನೋಡಬೇಕು. ಏನೂ ಗತಿ ಇಲ್ಲದೆ ಒಂದು ಒಪ್ಪತ್ತಿಗೆ ಹೊಟ್ಟೆಗಿಲ್ಲದೆ ಇದ್ದವರಿದ್ದಾರೆ, ಎರಡು ಅಕ್ಷರ ಬರದೇ ಇದ್ದವರಿದ್ದಾರೆ, ಮಾತಾಡ್ಲಿಕ್ಕೆ ಬರದೇ ಇದ್ದವರಿದ್ದಾರೆ, ಮೈ ತುಂಬ ರೋಗ ಆದವರಿದ್ದಾರೆ. ನನಗದು ಯಾವುದಿಲ್ಲಲ್ಲ, ರೋಗ ರುಜಿನಗಳಿಲ್ಲ. ಏನೋ ಸಣ್ಣ ಪುಟ್ಟ ಇದ್ದರೂ ಓಡಾಡ್ಕೊಂಡು ಗಟ್ಟುಮುಟ್ಟಿಯಾಗಿದ್ದೇನೆ, ಗುಂಡುಗುಂಡಾಗಿ. ಎರಡು ಹೊತ್ತು ಊಟ, ನಿದ್ರೆ ಚೆನ್ನಾಗಿ ಹತ್ತದೆ, ನಾಲ್ಕು ಜನರು ಚೆನ್ನಾಗಿ ಮಾತಾಡಿಸ್ತಾರೆ, ನನಗೂ ಮಾತಾಡ್ಲಿಕ್ಕೆ ಬರ್ತದೆ, ಹರಟಿ ಹೊಡಿಲಿಕ್ಕೆ ಬರ್ತದೆ, ಓದ್ಲಿಕ್ಕೆ ಬರ್ತದೆ, ಬರೀಲಿಕ್ಕೆ ಬರ್ತದೆ, ಪೂಜೆ ಮಾಡಲಿಕ್ಕೆ ಬರ್ತದೆ, ದೇವರನ್ನು ದರ್ಶನ ಮಾಡಬಹುದು, ಉಪಾಸನೆ ಮಾಡಬಹುದು, ಸಜ್ಜನರ ಸಹವಾಸ ಮಾಡಬಹುದು. ಎಷ್ಟು ಮಟ್ಟಿಗೆ ನಾನು ಮೇಲೆ ಬಂದಿದ್ದೇನೆ! ಬರೀ ದುರ್ಜನರ ಸಹವಾಸದಲ್ಲಿ ಇದ್ದವರಿಗಿಂತಲೂ ಸಜ್ಜನರ ಸಹವಾಸದಲ್ಲಿ ನಾನಿದ್ದೇನೆ. ಏನೋ ದುಶ್ಚಟಗಳಿಗೆ ಬಲಿಯಾದವರಿಗಿಂತಲೂ ದುಶ್ಚಟಗಳಿಂದ ನಿರ್ಮುಕ್ತನಾಗಿ ನಾನಿದ್ದೇನೆ. ಅನಾರೋಗ್ಯದಿಂದ ಕೊಳೆಯುವವರಿಗಿಂತಲೂ ಆರೋಗ್ಯವಂತನಾಗಿದ್ದೇನೆ. ಅಲ್ಪಾಯುಷಗಳಿಗಿಂತಲೂ ಇವತ್ತಿಗಂತೂ ನಾನು ಬದುಕಿದ್ದೇನೆ. ಹೀಗೆ ಅನೇಕ ತರಹದ ತನಗೆ ಈಗಾಗಲೇ ಏನೇನು ಒಳ್ಳೆಯದಾಗಿದೆ ಇದನ್ನು ನೆನೆಸಿಕೊಂಡ್ರೆ, ಹಾಗಾದರೆ ನಾನೇನು ಕಡಿಮೆಯಲ್ಲ, ದೇವರು ನನಗೆ ಬೇಕಾದಷ್ಟು ಕೊಟ್ಟಿದ್ದಾನೆ, ನಾನೇನು ಮಾಡಿದರೂ ಅದು ವ್ಯರ್ಥ ಆಗತ್ತೆ ಅಂತಲ್ಲ, ನಾನು ಸಾಕಷ್ಟು ಸಾಧಿಸಿದ್ದೇನೆ, ಸಾಧಿಸಬಹುದು ಅನ್ನುವ ಆಶಾವಾದದ ಜಾಗರಣಕ್ಕಾಗಿ ಕೆಳಗೆ ನೋಡಬೇಕು. ಆದರೆ ಈ ಕೆಳಗೇನೇ ನೋಡ್ತಾ ಕುಳಿತರೆ ಆಶಾವಾದದ ಜೊತೆಗೆ ಅಹಂಕಾರವಾದ ಪ್ರಾರಂಭ ಆಗ್ತದೆ. ಹಾಗಾದರೆ ನನಗೆಲ್ಲ ಇದೆ, ನನ್ನ ಸಮಾನ ಯಾರು ಅನ್ನೋ ಅಹಂಕಾರ ಏನಾದರೂ ಬರಲಿಕ್ಕೆ ಪ್ರಾರಂಭ ಮಾಡಿದರೆ ಮೇಲೆ ನೋಡಬೇಕು. ಆವಾಗ ನಾನೇನು ಅಶಕ್ತ ಕೋಳಿ, ನನಗಿಂತಲೂ ಭಾರಿ ಶಕ್ತಿವಂತರಿದ್ದಾರೆ, ನನಗಿಂತಲೂ ಭಾರಿ ಸಮರ್ಥರಾದವರಿದ್ದಾರೆ. ನಾನೊಂದು ನಾಲ್ಕು ಜನರಿಗೆ ಉಪಕಾರ ಮಾಡಿದರೆ ಸಾವಿರಾರು ಜನರಿಗೆ ಹೊಟ್ಟೆಗೆ ಹಾಕಿ ಜೀವನವನ್ನು ಮಾಡುವ ಮಹಾ ಔದಾರ್ಯ ಇದ್ದವರು, ಭಾರಿ ಶ್ರೀಮಂತರಿದ್ದಾರೆ, ಭಾರಿ ಜ್ಞಾನಿಗಳಿದ್ದಾರೆ. ನಾನು ಎರಡು ಹೊತ್ತು ಸಂಧ್ಯಾ ವಂದನ, ಒಂದು ಹತ್ತು ಗಾಯತ್ರಿ ಮಾಡಿದರೆ ಅವರು ಸಾವಿರ ಲಕ್ಷ 24 ಲಕ್ಷ ಗಾಯತ್ರಿ ಮಾಡಿದವರಿದ್ದಾರೆ, ಅವರನ್ನು ನೋಡಬೇಕು. ನಾನಿನ್ನೂ ಇಲ್ಲೇ ಕೂತಿದ್ದೇನಲ್ಲ, ನಾನು ದೊಡ್ಡಿಸ್ತೇನೆ, ಭಾಳ ಹೇಳ್ಕೊಳ್ಬಾರ್ದು. ಹಾಗಾದರೆ ಯಾವುದೋ ಒಂದು ಒಪ್ಪತ್ತು ರಾತ್ರಿ ಉಪವಾಸ ಮಾಡೋರು ಕೆಲವರು ಇರ್ತಾರೆ, ಅಥವಾ ಏಕಾದಶಿ ಉಪವಾಸ ಮಾಡುವವರು, ಅವರು ಭೀಷ್ಮ ಪಂಚಕ ಮಾಡ್ತಾರೆ, ವಿಷ್ಣು ಪಂಚಕ ಮಾಡ್ತಾರೆ, ಹತ್ತು ದಿವಸ ಉಪವಾಸ ಮಾಡ್ತಾರೆ, ಪಯೋವ್ರತ ಮಾಡ್ತಾರೆ 15-15 ದಿವಸ. ಓಹೋ, ಹಾಗಾದರೆ ಅಷ್ಟೆಲ್ಲ ಉಪವಾಸ ವ್ರತ ಕಷ್ಟಪಡುವವರ ಮುಂದೆ ನಾನು ಮಾಡೋ ವ್ರತ ನಿಯಮಗಳೇನು ಭಾಳ ದೊಡ್ಡದಲ್ಲ, ಅವರೆಲ್ಲ ಮಾಡುವಂತಹ ಜಪ ತಪಸ್ಸು ಸಾಧನೆಯ ಮುಂದೆ ನಂದೇನು ಬಹಳ ದೊಡ್ಡದಲ್ಲ, ಅವರು ಮಾಡುವ ಪಾಠ ಪ್ರವಚನ ಮುಂದೆ ನನ್ನದಲ್ಲ, ಅವರ ಔದಾರ್ಯದ ಮುಂದೆ ನನ್ನದಲ್ಲ. ಹಾಗಾದರೆ ನಾನಿನ್ನೂ ನಡೆಯಬೇಕಾದದ್ದು ಬಹಳ ಇದೆ, ಬಹಳ ದೂರ ನಾನು ನಡೆದು ಸಾಗಬೇಕು ಅನ್ನುವುದನ್ನು ನೆನಪು ಮಾಡಿಕೊಂಡಾಗ ಅಹಂಕಾರ ಕಡಿಮೆಯಾಗ್ತದೆ. ನಾನೆಷ್ಟು ಮುಂದೆ ಬಂದಿದ್ದೇನೆ ಅಂತ ತಿಳಿದು ಆಶಾವಾದವನ್ನು ನಮ್ಮ ಜೀವನದಲ್ಲಿ ಜಾಗೃತಗೊಳಿಸಿಕೊಳ್ಳಬೇಕು, ಜೊತೆಗೆ ಇನ್ನೂ ಎಷ್ಟು ಮುಂದೆ ಹೋಗಬೇಕಾಗಿದೆ ಎನ್ನುವುದನ್ನು ನೋಡಿ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ನಮ್ಮನ್ನು ನಾವು ಸಮಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕಾದ ಅಗತ್ಯ ಇದೆ. ಹೀಗಾಗಿ ಆತ್ಮಪ್ರಶಂಸೆಯನ್ನು ಯಾವಾಗಲೂ ಮಾಡಿಕೊಳ್ತಾ ಅಹಂಕಾರವಾದಕ್ಕೆ ಅವಕಾಶ ಕೊಟ್ಟು ನಮ್ಮ ಪ್ರಗತಿಯನ್ನು ಕತ್ತರಿಸಿಕೊಳ್ಳುವುದಲ್ಲ, ಅದು ಆತ್ಮಹತ್ಯೆಗೆ ಸಮಾನ. ಅದನ್ನು ಮಾಡಿಕೊ ಅಂದ ಕೃಷ್ಣ. ಅರ್ಜುನ ಆತ್ಮಪ್ರಶಂಸೆಯನ್ನು ಮಾಡಿಕೊಂಡ. ಆದರೆ ದೂರದಲ್ಲಿ ಕುಳಿತು ಯುಧಿಷ್ಠಿರನಿಗೆ ಎರಡೇ ಗೊತ್ತಾಯಿತು, ಅವನಿಗೆ ನನ್ನನ್ನು ಬೈದ, ತನ್ನನ್ನು ಹೊಗಳಿಕೊಂಡ. ಹಾಗಾದರೆ ಇಂತಹ ರಾಜ್ಯದೊಳಗೆ ನಾನೇ ಯಾಕಿರಬೇಕು? ಇಷ್ಟರ ಮಟ್ಟಿಗೆ ನನ್ನ ಮೇಲೆ ನಿಮಗೆಲ್ಲ ಸಿಟ್ಟಿದ್ದರೆ ನೀನೇ ರಾಜನಾಗು, ನನಗೆ ಬೇಡ ಬೇಡ, ನೀನೋ ಭೀಮನೋ ಏನಾಗ್ತಿರೋ ಆಗಿ ನಾನಿರೋದೇ ಇಲ್ಲ, ಹೊರಟ ವನಕ್ಕೆ ಅಂತ ಎದ್ದು ಹೊರಟೇ ಬಿಟ್ಟ ಯುಧಿಷ್ಠಿರ. ಭಾವಂ ನಯತೀತಿ ಭಾವನಃ ಕೃಷ್ಣ ಅಂದ, ಕೂಡು, ಅವನ ಭಾವ ಏನು, ಅವನ ಅಭಿಪ್ರಾಯ ಏನು, ನನ್ನ ಭಾವ ಏನು, ಎಲ್ಲವನ್ನೂ ನಾನು ತಿಳಿಸ್ತೇನೆ ಅಂತ ನಡೆದ ಘಟನೆಯನ್ನೆಲ್ಲ ಹೇಳಿದಾಗ ಯುಧಿಷ್ಠಿರ, ಅರ್ಜುನ ಇಬ್ಬರೂ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾರೆ. ಒಬ್ಬರಿಗೆ ನನ್ನನ್ನು ಬೈದದ್ದಕ್ಕೆ ತಾನು ಬದುಕೋದು ಬೇಡ ಅನ್ನುವ ಮಟ್ಟಿಗೆ ಸಾಯ್ಲಿಕ್ಕೆ ಹೊರಟಿದ್ದಾನೆ ಅರ್ಜುನ ಅಂದರೆ,
ಇಷ್ಟು ಪ್ರೀತಿ ನನ್ನ ಮೇಲೆ ಮಾಡ್ತಾನೆ, ಅವನನ್ನು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಯುಧಿಷ್ಠಿರನಿಗೆ ಅನಿಸಿದೆ. ಇಬ್ಬರೂ ಕೂಡ ಅತ್ಯಂತ ಪ್ರೇಮದಿಂದ ಆಲಿಂಗನ ಮಾಡಿಕೊಂಡಿದ್ದಾರೆ. ಇದು ಯುಧಿಷ್ಠಿರ ಅರ್ಜುನ ಇವರ ಪ್ರಸಂಗದಲ್ಲಿ ಮಾತ್ರ ಕೃಷ್ಣ ಮಾಡಿದ್ದಲ್ಲ, ತ್ವಯಾಸಮಃ ಕೋನು ಹಿತೋ ಹರೇನಃ ಈ ಪ್ರಸಂಗದಲ್ಲೇನೆ ಯುಧಿಷ್ಠಿರ ಅರ್ಜುನರು ಉದ್ಗಾರ ತೆಗೆದಿದ್ದು. ಇದು ಎಲ್ಲರ ಜೀವನದಲ್ಲಿಯೂ ಸರಿ, ಪ್ರತಿಯೊಬ್ಬರ ಜೀವನದಲ್ಲಿ ಅವರ ಕರ್ಮಗಳಿಗೆ ತಕ್ಕಂತೆ ಪರಮಾತ್ಮ ಅವರವರಿಗೆ ಅಭಿಪ್ರಾಯಗಳನ್ನು ತಿಳಿಸ್ತಾನೆ. ಇನ್ನು ಪಾಪಿಷ್ಠರೇ ಆಗಿದ್ದರೆ, ಪಾಪನೇ ಮಾಡಿದರೆ ಒಬ್ಬರ ಅಭಿಪ್ರಾಯ ಒಬ್ಬರಿಗೆ ಗೊತ್ತಿಲ್ಲದೇ ಇರೋ ಹಾಗೂ ಮಾಡ್ತಾನೆ. ಅಷ್ಟಕ್ಕಾಗಿ ಹೊಡೆದಾಡಿ ಜಗಳಾಡಿ ವಿನಾಕಾರಣ ವಿರಸವನ್ನು ಮಾಡಿಕೊಳ್ತಾರೆ. ಆದರೆ ಸ್ವಲ್ಪ ವಿಷ್ಣು ಸಹಸ್ರನಾಮದ ಪಠನವನ್ನು ನಿತ್ಯವೂ ನೀವು ಮಾಡ್ತಾ ಈ ಭಾವನನಾದ ಆ ಭಗವಂತನಿಗೆ ಭಾವನಾಪೂರ್ಣವಾಗಿ ನೀವು ಪ್ರಾರ್ಥಿಸಿದರೆ ನಮಗೆ ಜೀವನದಲ್ಲಿ, ಕುಟುಂಬದಲ್ಲಿ, ಸಮಾಜದೊಳಗೆ ಪರಸ್ಪರ ವಿರಸವಾಗದಿರುವಂತೆ ಒಬ್ಬರ ಭಾವ ಇನ್ನೊಬ್ಬರಿಗೆ ಸರಿಯಾಗಿ ಅರ್ಥವಾಗುವ ರೀತಿಯಲ್ಲಿ ಅನುಗ್ರಹ ಮಾಡುವಂತ ಅಂತರ್ಯಾಮಿಗೆ ಪ್ರಾರ್ಥಿಸಿದ್ದರೆ ಆ ತರಹದ ವಿರಸಗಳು, ಆ ತರಹದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೆಲ್ಲ ದೂರ ಆಗಿ ಭಗವಂತನ ಅನುಗ್ರಹದಿಂದ ಒಂದು ಸಾಮರಸ್ಯ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಪ್ರಾರ್ಥನೆಯನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ. ಆಗ ನಿಜವಾದ ಸಾಮರಸ್ಯ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಪರಮಾತ್ಮನನ್ನು ಈ ಕಾರಣಕ್ಕಾಗಿ ಭಾವನಃ ಸಂಭವ ಭಾವನಃ ಭರ್ತ ಭರ್ತ ಎಂಬುದಾಗಿ ಹೇಳ್ತಾರೆ. ಭರ್ತಾಸನ್ ಪ್ರಿಯಮಾಣ ಬಿಭರ್ತಿ ಅಂತ ಉಪನಿಷತ್ತು ಹೇಳುತ್ತದೆ, ತೈತ್ತಿರಿಯ ಅರಣ್ಯಕ. ದೇವರನ್ನು ಭರ್ತ ಅಂತ ಕರೀತಾರೆ, ಇಡೀ ಜಗತ್ತಿನ ಭರಣವನ್ನು ಮಾಡ್ತಾನೆ. ಎರಡು ರೀತಿಯಿಂದ ಭರಣ, ಬೆನ್ನು ಮೇಲೆ ಹೊತ್ತು ಭರಣ ಮಾಡುವುದೊಂದು ಬೇರೆ, ಪೋಷಣೆ ಮಾಡುವುದು ಬೇರೆ. ಎರಡೂ ತರಹದ ಭರಣವನ್ನು ಭಗವಂತ ಮಾಡ್ತಾನೆ. ನಾನು ಭರ್ತ ಅನ್ನುವಂತಹ ತಿಳುವಳಿಕೆ ಇದು ಬಹಳ ದೊಡ್ಡ ತಪ್ಪು. ಶ್ರೀಮದ್ ಭಾಗವತದಲ್ಲಿ ಪಂಚಮಸ್ಕಂಧದಲ್ಲಿ ಒಂದು ಪ್ರಸಂಗ ಬರ್ತದೆ. ರಘುಗಣ ಮಹಾರಾಜರು ಕಪಿಲನಾಮಕ ಪರಮಾತ್ಮನಿಂದ ತತ್ವೋಪದೇಶವನ್ನು ಪಡೆದುಕೊಳ್ಳಬೇಕು ಅಂತ ಹೊರಟಿರ್ತಾರೆ, ಮೇಣೆಯಲ್ಲಿ ಹೊರಟಿರ್ತಾರೆ. ಆಗಿನ ಕಾಲದ ಪದ್ಧತಿ, ನರವಾಹನ ಮೇಣೆಯಲ್ಲಿ ಹೊರಟಿರ್ತಾರೆ. ಮೇಣೆಗೆ ನಾಲ್ಕು ಜನ ಹೊತ್ತುಕೊಂಡು ಬೋವಿಗಳು ಹೋಗ್ತಾ ಇರ್ತಾರೆ. ಹೋಗುವಾಗ ಒಬ್ಬ ಎಲ್ಲಿಯೋ ತಪ್ಪಿಸಿಕೊಂಡು ಹೋಗಿಬಿಡ್ತಾನೆ, ಆಲಸಿಗಳಿದ್ದೇ ಇರ್ತಾರೆ. ಮೂರೇ ಜನ ಆದರೂ ಏನು ಮಾಡಬೇಕು, ಇನ್ನೂ ಬಹಳ ದೂರ ನಡೆಯಬೇಕಾಗಿದೆ. ಆಗ ಯಾರನ್ನಾದರೂ ಕರೆದುಕೊಂಡು ಬರಬೇಕು ಅಂತ ಹೋಗಿದ್ದಾರೆ ಜಡಭರತರು, ಮಹಾಜ್ಞಾನಿಗಳು. ಆದರೆ ಬೂದಿ ಮುಚ್ಚದ ಕೆಂಡದ ಹಾಗೆ ತಮ್ಮ ಜ್ಞಾನವನ್ನು ತೋರಿಸಿಕೊಳ್ಳದೆ ವಿರಕ್ತರಾಗಿ, ನಿರ್ಲಿಪ್ತರಾಗಿ ಎಲ್ಲಿಯೋ ಹೊಲದ ಹತ್ತಿರ ಕುಳಿತಿದ್ದಾರೆ. ಅವರು ಎಲ್ಲಿಯೋ ತಿರುಗಾಡ್ತಾ ಇದ್ದಾರೆ, ಅವರಿಗೇನು ಮೈ ಮೇಲೆ ಎಚ್ಚರ ಇಲ್ಲ. ಅಂತಹ ಒಂದು ವಿರಕ್ತ ಅವಧೂತ ವೇಷದಲ್ಲಿ ಇರುವಂತಹ ಜಡಭರತರು, ಆದರೆ ಒಳಗೆ ಮಾತ್ರ ಒಳ್ಳೆ ಜಾಜ್ವಲ್ಯಮಾನವಾದ ಪ್ರಕಾಶ, ಜ್ಞಾನಪ್ರಕಾಶ ಇದೆ, ಮೇಲೆ ತೋರಿಸ್ತಾ ಇಲ್ಲ. ಇವರ್ಯಾರೋ ಹುಚ್ಚರು ಅಂತ ತಿಳಿದಿದ್ದಾರೆ, ಬಾ ಅಂತ ಕರೆದಿದ್ದಾರೆ. ನೋಡುವುದಕ್ಕೆ ಗಟ್ಟಿಯಾಗಿದ್ದರು, ಅವ್ರಿಗೇನು ಹೊತ್ತಿಗೆ ವ್ಯವಸ್ಥಿತ ಊಟ, ಒಂದು ಮನೆ ಎರಡು ಹೊತ್ತು ಊಟ ಸಮಯಕ್ಕೆ ಸಿಗತ್ತೆ ಅಂತ ಇರಲಿಲ್ಲ. ಅವರಿಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ, ಅವರನ್ನು ಮನೆ ಇಲ್ಲ, ಎಲ್ಲೆಲ್ಲಿಯೋ ಅಲದಾಡ್ತಾ ಇದ್ದಾರೆ. ಆದರೆ ಮನೆಯಲ್ಲಿ ಹೊತ್ತಿಗೆ ಎರಡು ಹೊತ್ತು ಮನೆಯಲ್ಲಿ ಅಡುಗೆ ಮಾಡಿಸಿಕೊಂಡು ಊಟ ಮಾಡಿದ ವ್ಯಕ್ತಿಗಿಂತಲೂ ಗಟ್ಟಿಮುಟ್ಟಿಯಾಗಿದ್ದಾರೆ. ಮನಸ್ಸಿಚ ಪರಿತುಷ್ಟೇ ಕೋರ್ಥವಾನ್ ಕೋದರಿದ್ರ ಇದ್ದ ಹಾಗೆ ಮನಸ್ಸು ಪರಿತುಷ್ಟವಾಗಿದೆ. ಭಗವಂತನ ಚಿಂತನ, ಪರಮಾತ್ಮನ ಕಥಾಮೃತವನ್ನು ಯಾವಾಗಲೂ ಚಿಂತನೆ ಮಾಡುವ ಅಮೃತದಿಂದ ತೃಪ್ತರಾದದ್ದರಿಂದ ಅವರಿಗೆ ಈ ಬಾಹ್ಯವಾದ ಆಹಾರದ ಕಡೆಗೆ ಲಕ್ಷ್ಯವೇ ಇಲ್ಲ. ಎಲ್ಲಿಯೋ ಸಿಕ್ಕದ್ದನ್ನು ತಿನ್ನೋದು ಹೇಗೋ ಇರೋದು. ಅವರನ್ನು ಕರೆದುಕೊಂಡಿದ್ದಾರೆ ಸರಿಯಾದ ಆಸಾಮಿ ಅಂತ. ಕರೆದುಕೊಂಡ್ರೆ ಅವರ ದಾರಿಯಲ್ಲಿ ಒಂದು ಸಣ್ಣ ಇರುವೆ ಕಾಣಿಸಿದರೆ ಜಿಗಿತಾ ಇದ್ದರು, ಹಿಂಸೆ ಆಗಬಾರದು ಅಂತ. ಯಾಕಂದ್ರೆ ನೋಡಲಿಕ್ಕೆ ಹುಚ್ಚರಿದ್ದರು, ಒಳಗೆ ಜ್ಞಾನಿಗಳವರು, ಹಿಂಸೆ ಮಾಡಬಾರದು ಅಂತ ತತ್ವ ಅವರದು. ಇರುವೆ ಕಂಡರೆ ಜಿಗಿಬೇಕು, ಒಂದು ಹುಳ ಕಂಡರೆ ಜಿಗಿಬೇಕು, ಮತ್ತು ಇನ್ನು ಅರಣ್ಯದೊಳಗೆ ದಾರಿಯೊಳಗೆ ಹುಳ ಇರುವೆ ಎಲ್ಲ ಇರೋದೇ ಬೇಕಾದಷ್ಟು. ಜಿಗೀತಾ ಜಿಗೀತಾ ಹೋಗಿದ್ದಾರೆ. ಸುಮ್ಮನೆ ತನ್ನಷ್ಟಕ್ಕೆ ತಾನು ವಾಕಿಂಗ್ ಮಾಡುವವನು ಜಿಗಿದ್ರೆ ಚೆಂದ ಕಾಣಿಸ್ತದೆ, ಆದರೆ ಮೇಲೆ ಮೇಣೆಯನ್ನು ಹೊತ್ತುಕೊಂಡು ಜಿಗೀತಾ ಇದ್ದರೆ ಒಳಗೆ ಕೂತವನಿಗೆ ಜೋರಾಗಿ ಮುಂದಿರುವ ಕಟ್ಟಿಗೆ ಬಡಿತಾ ಇದೆ, ಟಪ ಟಪ ಅಂತ ಬಡದು ತಲೆಯೆಲ್ಲ ನೋವಾಗ್ತಾ ಇದೆ, ಒದ್ದಾಡ್ತಾ ಇದ್ದಾನೆ. ಏನು ಮಾಡಬೇಕು ಗೊತ್ತಿಲ್ಲ. ಮೊದಲನೇ ಸಲ ಹೊಸದಾಗಿ ಬಂದಿದ್ದಾನೆ ಪಾಪ, ಒಂದೇ ಸಲ ಏನು ಅನ್ನೋದು ಬೇಡ ಅಂದು ಮೊದಲಿಗೆ ಬೈದ ಎಲ್ಲರಿಗೂ ಸೇರಿ. ನಮ್ಮದು ತಪ್ಪಲ್ಲ, ಈ ಹೊಸಮನದು ತಪ್ಪು ಅಂತ ಅವರು ಹೇಳಿದರು. ಅವನಿಗೂ ಬೈದಿದ್ದಾನೆ.
ಬಹಳ ಸೊರಗಿದ್ದಿ ಪಾಪ ಅಂತ ವ್ಯಂಗ್ಯವಾಗಿ ಬೈತಾನೆ. ಬಹಳ ದೂರದಿಂದ ಭಾರ ಹೊತ್ತು ಬಂದಿದ್ದಿ, ಬಹಳ ಸೊರಗಿದ್ದಿ ಪಾಪ, ಏನು ಗತಿ ಇಲ್ಲ, ಊಟಕ್ಕೆ ಗತಿ ಇಲ್ಲ, ಏನಿಲ್ಲ ಅನ್ನೋ ಹಾಗೆ ಬೈದಿದ್ದಾನೆ. ಇದೆಲ್ಲ ವ್ಯಂಗ್ಯ. ಸರಳ ಮಾತಾಡಿದರೆ ಅಷ್ಟು ದುಃಖ ಆಗೋದಿಲ್ಲ. ದಪ್ಪಾಗಿದ್ದವನಿಗೆ ಎಷ್ಟು ಸೊರಗಿದ್ದಿ ಪಾಪ ಅಂತಂದರೆ ಬಹಳ ದುಃಖ ಆಗ್ತದೆ. ಅದರ ಅರ್ಥ ಇಷ್ಟು ಶಕ್ತಿ ಇದ್ದರೂ ನೀನು ಕೆಲಸ ಮಾಡ್ತಾ ಇಲ್ಲ, ಇದೀಗ ಭಾರ ಹೊತ್ತಿದ್ದಿ. ಅವರು ಸಾವಿರಾರು ಮೈಲು ನಡೆದು ಬಂದಿದ್ದಾರೆ, ಚೆನ್ನಾಗಿ ಹೊರಿತಾ ಇದ್ದಾರೆ, ನೀನು ಎರಡು ನಿಮಿಷ ಆಗಿಲ್ಲ, ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಿ, ನಿನಗೇನಾಗಿದೆ ಧಾಡಿ ಅಂತ ಕೇಳುವುದರ ಅರ್ಥ. ಆಗ ಇವರು ಉತ್ತರ ಕೊಡ್ತಾರೆ, ನೀನೇನು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಿ, ಅದರಿಂದ ನನಗೇನು ದುಃಖ ಆಗಿಲ್ಲ. ಅಂದರೆ ನಿನ್ನ ಅಭಿಪ್ರಾಯ ಏನು? ಬಹಳ ದೂರದಿಂದ ಹೊತ್ತಿದ್ದಿ ಪಾಪ ಅಂತ ಅಂದರೆ ಹೊತ್ತೇ ಇಲ್ಲ, ಬಹಳ ಸುಮ್ಮ ಸುಮ್ಮನೆ ನೀನು ಹೊತ್ತಿದ್ದಿ ಅಂತ ಅಂದುಕೊಂಡಿದ್ದಿ ಅಂತ. ಅವನಂದ, ಅದು ಸತ್ಯನೇ ಇದೆ ಅಂದ. ನಾನು ಹೊತ್ತೇ ಇಲ್ಲ, ನಾನು ಹೊತ್ತೀನಿ ಅಂತ ನಾನು ತಿಳಿದೂ ಇಲ್ಲ. ಯಾರು ನಿಜವಾಗಿ ಹೊತ್ತವರು? ದೇವರು ಹೊತ್ತವನು. ನಿನ್ನ ಮೇಣೆ ನನ್ನ ಹೆಗಲ ಮೇಲಿದೆ, ಮೇಣೆಯೊಳಗೆ ನೀನು, ಮೇಣೆ ನನ್ನ ಮೇಲೆ, ನನ್ನ ಹೆಗಲು ನನ್ನ ಮಧ್ಯದೇಹದ ಮೇಲೆ, ಅದು ತೊಡೆಯ ಮೇಲೆ, ಕಾಲಿನ ಮೇಲೆ, ಕಾಲು ನೆಲದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ ಅವನು. ಹೀಗೆ ಕೊನೆಗೆ ಎಲ್ಲ ಲೋಕಗಳು ಆ ಕುರ್ಮರೂಪಿಯಾದ ಭಗವಂತನ ಮೇಲಿದೆ. ಅವನು ನಿಜವಾದ ಭರ್ತ, ಅವನು ನಿಜವಾದಂತಹ ಧಾರಕ, ಅವನು ನಿಜವಾದ ಪೋಷಕ. ಭಾಳ ದೂರ ನಡೆದು ಬಂದಿದ್ದಿ ಅಂತ ಅಂತ ಇದ್ದಿ. ಇದರರ್ಥ ನೀನೇನು ನಡೆದೇ ಇಲ್ಲ ಅಂತ ಹೇಳೋ ಅಭಿಪ್ರಾಯ ನಿನ್ನದಿದೆ, ಹೌದಾ ಅಲ್ವೋ? ಹೌದು, ನಾನು ನಡೆದೇ ಇಲ್ಲ, ನಾನೇ ಒಪ್ಪಿಕೊಳ್ತೇನೆ, ಸಂತೋಷದಿಂದ ಒಪ್ಪಿಕೊಳ್ತೇನೆ. ಅದು ಬೈದಾಗ ಅಲ್ಲವೇ ಅಲ್ಲ ನನಗೆ ಎಂದ. ನಾನು ನಡೆದೇ ಇಲ್ಲ, ಯಾರು ನಡೆದಿದ್ದಾರೆ? ಗಂತುರಿಯದಿ ಸ್ಯಾದಧಿಗಮ್ಯ ಮಧ್ವಾಪಿ ವೇತಿ ಚಾಸೌನ ವಿದಂ ಪ್ರವಾದ ಸ್ಥೌಲ್ಯಂ ಕಾರ್ಷ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಛಾಜರಾಚ. ಇವುಗಳು ಯಾವುದೂ ನನಗಿಲ್ಲ, ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ದಪ್ಪ. ನಾನು ಬಹಳ ಸೊರಗಿದ್ದೀನಿ, ಇದರರ್ಥ ಬಹಳ ದಪ್ಪಿದ್ದಿ ಅಂತ ನನ್ನನ್ನು ಬೈತಾ ಇದ್ದಿ ತಾನೇ ನೀನು? ನಾನು ದಪ್ಪನೂ ಅಲ್ಲ, ಸೊರಗಿದವನೂ ಅಲ್ಲ. ಇದೆಲ್ಲ ದೇಹದ ಧರ್ಮಗಳು, ನಾನು ಜೀವ. ನಿಜವಾಗಿ ಹೊತ್ತವನು ದೇವರು, ನಿಜವಾಗಿ ನಡೆದು ನಡೆಸುವವನು ಭಗವಂತನೇ ಸ್ವತಂತ್ರವಾಗಿ. ಗತಿರೀತಿ ಪಾದಯೋಹೋ, ಪಾದಗಳಲ್ಲಿದ್ದು ನಮ್ಮಿಂದ ನಡೆಸುವ ವ್ಯಕ್ತಿ ದೇವರು, ಹೊರುವ ವ್ಯಕ್ತಿ ದೇವರು. ಭರ್ತ ಅವನೇ, ಗಂತ ಅವನೇ, ಪೋಷಣ ಮಾಡುವವನು ಅವನೇ. ಹೀಗಿರುವಾಗ ನನ್ನನ್ನು ಯಾಕೆ ಬೈತಿ ನೀನು? ಯಾರಿಗೆ ದೇಹಾಭಿಮಾನ ಇದೆ ಅವರಿಗೆ ಬೈ. ದೇಹೇ ನ ಜಾತಸ್ಯ ಹಿ ಮೇನ ಸಂತಿ. ದೇಹಾಭಿಮಾನ ಇದ್ದವರಿಗೆ ಬೈ, ನನಗೆ ದೇಹಾಭಿಮಾನವೇ ಇಲ್ಲ. ಈ ದೇಹ ಯಾವುದೋ, ನಾನ್ಯಾರೋ, ತಾನ್ಯಾರೋ, ತನ್ನ ದೇಹವೇ ಯಾವುದೋ ಜ್ಞಾನದಿಂದ ತಿಳಿದವನೇ ಪರಮಯೋಗಿ. ಈ ದೇಹ ಒಂದು ದಿನ ಉರುಳಿ ಬಿದ್ದು ಸುಟ್ಟು ಹೋಗೋದು. ಒಂದ ಅಗ್ನಿಗೆ ಹೋಗ್ತದೆ, ಇಲ್ಲ ಮಣ್ಣಿಗೆ ಹೋಗ್ತದೆ, ಇಲ್ಲ ಕಲ್ಲಿಗೆ ಹೋಗ್ತದೆ. ಆದರೆ ಒಳಗಿದ್ದ ಜೀವ, ಅವನು ಚೇತನ. ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ಮುಪ್ಪಿಲ್ಲ, ಯಾವುದಿಲ್ಲ. ಅಂತಹ ಶುದ್ಧನಾದ ಚೇತನ ನಾನು. ದೇವರ ಅಧೀನ, ದೇವರು ಕೊಟ್ಟ ಶಕ್ತಿಯಿಂದ ನಾನೆಲ್ಲ ಮಾಡುವುದು. ನಿಜವಾಗಿ ಎಲ್ಲವನ್ನೂ ಮಾಡುವವನು ಭಗವಂತ ಅನ್ನುವ ತಿಳುವಳಿಕೆ ನನಗಿದೆ. ಈ ದೇಹ ನನ್ನದಲ್ಲ ಅನ್ನುವ ಸ್ಪಷ್ಟವಾದ ತಿಳುವಳಿಕೆ ನನಗಿದೆ. ನೀನು ಒಂದು ಗಂಟೆಯವರೆಗೆ ಬೈದರೂ ನನಗೆ ದುಃಖ ಆಗೋದಿಲ್ಲ, ಗಂಟಲು ಯಾಕೆ ಹರ್ಕೋತಿಯಿಂದ. ಅವನಂದ, ನಾನು ಕಪಿಲನಾಮಕ ಪರಮಾತ್ಮನ ಹತ್ರ ಉಪದೇಶ ಪಡೀಬೇಕು ಅಂತ ಹೊರಟಿದ್ದೆ, ಇಲ್ಲಿಯೇ ನನಗೆ ಉಪದೇಶ ಆಯ್ತಲ್ಲ ಅಂತ ಮೇಣೆಯಿಂದ ಜಿಗಿದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಯಾರು ನೀವು? ನಿಮ್ಮಂತಹ ಜ್ಞಾನಿಗಳನ್ನು ಈ ಕೆಲಸಕ್ಕೆ ಹಚ್ಚಿ ಎಂತಹ ದೊಡ್ಡ ಅಪರಾಧ ಮಾಡಿದನಲ್ಲ ನಾನು. ಏನು ನೀವೇ ಕಪಿಲರು ಈ ವೇಷದಿಂದ ಬಂದರೆ ಏನು ಅಂದ. ಸರ್ವಥಾ ಅಲ್ಲ, ಆ ಕಪಿಲನ ದಾಸಾನೋ ದಾಸ ನಾನು, ನಾನೊಬ್ಬ ಭಕ್ತ ಅಂತ ಆಗ ಎಲ್ಲ ತತ್ವಗಳ ಉಪದೇಶವನ್ನು ಮಾಡ್ತಾರೆ ಎನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಆ ಕಥೆಯಲ್ಲಿ ನೋಡಿ, ಅಂದರೆ ಈ ಭರ್ತೃತ್ವ, ಇವನೇ ಹೊತ್ತವನು ಅಂತನ್ನುವ ತಪ್ಪು ತಿಳುವಳಿಕೆ ಆ ರಹುಗಣನನ್ನು ಎಂತಹ ದೊಡ್ಡ ದ್ರೋಹ ಮಾಡಿಸುವುದಕ್ಕೆ ಕಾರಣ ಆಗಿದೆ. ಆದರೆ ದೇವರೇ ಭರ್ತ ಅನ್ನುವಂತಹ ನಿಜವಾದ ತಿಳುವಳಿಕೆಯನ್ನು ಜಡಭರತರು ರಹುಗಣನಿಗೆ ಕೊಡುವ ಮೂಲಕ ಅವನನ್ನು ಎಲ್ಲಿಂದ ಎಲ್ಲಿ ಕರೆದುಕೊಂಡು ಹೋದರು? ಅಜ್ಞಾನದಿಂದ ಶುದ್ಧವಾದ ತತ್ವಜ್ಞಾನದ ಕ್ಷೇತ್ರಕ್ಕೆ ಅವನನ್ನು ಕರೆದುಕೊಂಡು ಹೋಗಿ ಉದ್ಧಾರ ಮಾಡಿದ್ದಾರೆ. ದೇವರು ನಿಜವಾದ ಭರ್ತ, ದೇವರು ನಿಜವಾಗಿ ನಮ್ಮನ್ನು ಹೊರುವವನು, ಅವನು ನಿಜವಾಗಿ ನಮ್ಮನ್ನು ಪೋಷಣೆ ಮಾಡುವವನು ಅಂತನ್ನುವ ಭಾವನೆ ಇರಬೇಕೇ ಹೊರತು ಯಾರೋ ನಮ್ಮನ್ನು ಹೊತ್ತವರು, ಯಾರೋ ನಮ್ಮನ್ನು
ಪೋಷಣೆ ಮಾಡುವವರು ಅಂತನ್ನುವ ತಪ್ಪು ತಿಳುವಳಿಕೆ ಇರಬಾರದು. ಸಕಲ ಜಗತ್ತಿಗೆ ಭರ್ತೃವಾದವನು ಪೋಷಕನಾದವನು ಭಗವಂತ ಎಂಬ ತತ್ವವನ್ನು ಶ್ರೀಮದ್ ಭಾಗವತ ನಮಗೆ ತಿಳಿಸ್ತದೆ. ವಿಷ್ಣು ಸಹಸ್ರನಾಮದ ಹಿನ್ನೆಲೆಯಲ್ಲಿ ಆ ಕಥೆಯ ಅನುಸಂಧಾನವನ್ನು ನಾವು ಮಾಡಿಕೊಂಡು ಪರಮಾತ್ಮನ ಸರ್ವಭರ್ತೃತ್ವವನ್ನು ಚಿಂತನೆ ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.